ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲತಾಯಲ್. ಈ ದಿನ ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಥಮ ಬಿಎಯ ಒಂದನೇ ಚತುರ್ಮಾಸದ ವಿದ್ಯಾರ್ಥಿಗಳಿಗೆ ಐಚ್ಛಿಕ ಕನ್ನಡ ವಿಷಯದಲ್ಲಿ ನಿಗದಿಯಾಗಿರುವಂತಹ ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂತಹ ಪತ್ರಿಕೆಗೆ ಸಂಬಂಧಿಸಿದಂತೆ ಹಳಗನ್ನಡ ಸಾಹಿತ್ಯ ಘಟಕದಲ್ಲಿ ಕನ್ನಡ ಭಾಷಾ ಪ್ರಾಚೀನತೆ ಮತ್ತು ಹಲ್ಮಿಡಿ ಶಾಸನ ಎಂಬ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಕಾಲ್ಡ್ವೆಲ್ ಮುಂತಾದ ವಿದ್ವಾಂಸರು ಕನ್ನಡವು ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದು ಎಂದು ಹೇಳುವವರೆಗೂ ಕನ್ನಡ ಭಾಷೆಯನ್ನ ಸಂಸ್ಕೃತ ಜನ್ಯ ಭಾಷೆ ಎಂದೇ ಹಲವಾರು ವಿದ್ವಾಂಸರು ಭಾವಿಸಿದ್ರು. ಆದರೆ ಯಾವಾಗ ಕನ್ನಡವು ಮೂಲ ದ್ರಾವಿಡದಿಂದ ಬಹು ಹಿಂದೆಯೇ ಬೇರೆಯಾಗಿ ಬೆಳೆದು ಬಂದಿತ್ತು ಎಂದು ತಿಳಿಯಿತೋ ಆಗ ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆಯ ಅಧ್ಯಯನಕ್ಕೆ ಒಂದು ಹೊಸ ತಿರುವು ದೊರೆಯಿತು ಅಂತ ಹೇಳಬಹುದು. ಭಾಷೆಯ ಹಳಮೆಯ ಲೆಕ್ಕಾಚಾರವನ್ನು ನೋಡೋದಾದರೆ ಭಾರತೀಯ ಭಾಷೆಗಳಲ್ಲಿ ಅತ್ಯಂತ ಹಳೆಯದಾದ ಸಂಸ್ಕೃತ ಭಾಷೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ್ರೆ ಅನಂತರದ ಸ್ಥಾನ ತಮಿಳು ಭಾಷೆಯ ಪಾಲಾಗುತ್ತದೆ. ನಮ್ಮ ಕನ್ನಡಕ್ಕೆ ಮೂರನೇ ಸ್ಥಾನ ದೊರಕುವುದರಿಂದ ಈ ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನಗಳು ಕೂಡ ದೊರೆತಿವೆ ಅಂತ ಹೇಳ್ಬೋದು. ಕನ್ನಡವು ಮೂಲ ದ್ರಾವಿಡದಿಂದ ಬಹಳ ಹಿಂದೆಯೇ ಬೇರೆಯಾಗಿ ಬಂದಿದ್ರೂ ಸಹ ಕನ್ನಡ ಭಾಷೆಯಲ್ಲಿ ಸಾಹಿತ್ಯದ ರಚನೆ ಆರಂಭದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆಗಲಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಾಧಿಸಲು ನಮಗೆ ಹೆಚ್ಚಿನ ಆಧಾರಗಳು ದೊರಕದ ಕಾರಣ ಲಭ್ಯವಿರುವಂಥ ಶಾಸನಗಳು ಹಾಗೂ ಇತರ ಸಾಹಿತ್ಯ ಗ್ರಂಥಗಳಲ್ಲಿರುವ ಹೇಳಿಕೆಗಳ ಮೂಲಕ ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಅರಿಯುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಕನ್ನಡ ಭಾಷೆ ತಲೆಯೆತ್ತುವಂತಹ ಸಮಯದಲ್ಲಿ ಪ್ರಾಕೃತ ಭಾಷೆ ಮತ್ತು ಸಂಸ್ಕೃತ ಭಾಷೆಗಳು ಆಡು ಮಾತಾಗಿದ್ದು ಅವುಗಳು ಸಮೃದ್ಧವಾಗಿ ಬೆಳೆದು ಬಂದಿದ್ದ ಕಾರಣ ಕನ್ನಡವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಹೋರಾಟವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಒದಗಿ ಬರುತ್ತೆ. ಯಾವುದೇ ಒಂದು ಭಾಷೆ ವಿಕಾಸವಾಗಬೇಕಿದ್ರೆ ಅದು ತನ್ನ ಸುತ್ತಲಿನ ಭಾಷೆಗಳಿಂದ ಪದಗಳನ್ನು ಸ್ವೀಕರಿಸಿ ಅವುಗಳನ್ನು ತನ್ನ ಜಾಯಮಾನಕ್ಕೆ ಒಗ್ಗಿಸಿಕೊಳ್ಳುವ ಮೂಲಕ ತನ್ನ ಶಬ್ದ ಭಂಡಾರವನ್ನು ವಿಕಾಸಗೊಳಿಸಿಕೊಂಡು ಬೆಳೆಯಬೇಕಿರ್ತದೆ. ಇದಕ್ಕೆ ನಮ್ಮ ಕನ್ನಡವು ಕೂಡ ಹೊರತಾಗಿರಲಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಕನ್ನಡವು ಸಹ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ಪದಗಳನ್ನು ಸ್ವೀಕರಿಸಿ ತನ್ನದಾಗಿಸಿಕೊಳ್ಳುವ ಮೂಲಕ ವಿಕಾಸವನ್ನು ಹೊಂದಿದೆ ಅಂತ ಹೇಳ್ಬೋದಾಗಿದೆ. ಕನ್ನಡ ಪ್ರಾಚೀನ ಸಾಹಿತ್ಯವು ಬೌದ್ಧರಿಂದ ಆರಂಭವಾಯಿತು ಎನ್ನುವಂತಹ ಊಹೆಯನ್ನು ಮಾಡಲಾಗಿದೆ. ಟಿ.ಎಸ್. ವೆಂಕಣ್ಣಯ್ಯನವರು ಬೌದ್ಧರು ಕನ್ನಡದ ಆದಿಕವಿಗಳು ಎಂಬ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವ ಬೌದ್ಧ ಕವಿಯೂ ರಚಿಸಿರುವಂಥ ಪ್ರಾಚೀನ ಕನ್ನಡ ಕಾವ್ಯ ನಮಗೆ ಲಭ್ಯವಿಲ್ಲ ಅಂತ ಹೇಳ್ಬೋದು. ಯಾವುದೇ ಒಂದು ಭಾಷೆಯಲ್ಲಿ ಸಾಹಿತ್ಯ ರಚನೆ ಆಗಬೇಕು ಅಂದರೆ ಆ ಹೊತ್ತಿಗೆ ಆ ಭಾಷೆ ಸಮೃದ್ಧವಾಗಿ ಬೆಳೆದಿರಬೇಕು ಅಂತ ಹೇಳಲಾಗ್ತದೆ. ಯಾಕೆ ಅಂದರೆ ಆ ಭಾಷೆಯ ಶಬ್ದ ಭಂಡಾರ ಬೆಳೆಯದೆ ಆ ಭಾಷೆ ಪಕ್ವವಾಗದೆ ಅದರಿಂದ ಸಾಹಿತ್ಯ ರಚನೆ ಆಗೋದು ಸಾಧ್ಯವಾಗೋದಿಲ್ಲ ಅಂತ ಹೇಳ್ಬೋದು. ಈ ದಿಸೆಯಲ್ಲಿ ರಂ ಶ್ರೀ ಮುಗಳಿಯವರು ಹೇಳುವಂತಹ ಭಾಷೆಯ ಅಸ್ತಿತ್ವವಿಲ್ಲದೆ ಸಾಹಿತ್ಯದ ಅಸ್ತಿತ್ವ ಸಾಧ್ಯವಿಲ್ಲ ಎಂಬ ಹೇಳಿಕೆಯನ್ನು ಗಮನಿಸಬಹುದಾಗಿದೆ. ಮುಗಳಿಯವರ ಹೇಳಿಕೆಯಂತೆ ಇಂದಿಗೂ ಕೂಡ ನಮ್ಮ ಭಾರತದ ಎಷ್ಟೋ ಭಾಷೆಗಳಲ್ಲಿ ಸಾಹಿತ್ಯವು ಅಸ್ತಿತ್ವದಲ್ಲಿ ಇಲ್ಲದೇ ಇರುವುದನ್ನು ನಾವು ನೋಡ್ತೇವೆ. ಹಾಗಾಗಿ ರಂ ಶ್ರೀ ಮುಗಳಿಯವರ ಈ ಹೇಳಿಕೆ ಮಹತ್ವಪೂರ್ಣವಾಗಿದೆ ಅಂತ ಹೇಳ್ಬೋದು. ನಮ್ಮ ಕನ್ನಡದ ವಿಷಯಕ್ಕೆ ಬರೋದಾದರೆ ಕನ್ನಡದಲ್ಲಿ ಸಾಹಿತ್ಯ ರಚನೆಯಾಗುವ ಹೊತ್ತಿಗೆ ಕನ್ನಡದ ಭಾಷೆ ಹಾಗೂ ಸಾಹಿತ್ಯ ಎರಡೂ ಕೂಡ ವಿಪುಲವಾಗಿ ಬೆಳೆದಿತ್ತು ಅಂತ ಹೇಳಲಿಕ್ಕೆ ಹಲವಾರು ಆಧಾರಗಳು ಸಿಗ್ತವೆ. ಈ ಆಧಾರಗಳನ್ನು ಅಭ್ಯಾಸದ ಅನುಕೂಲಕ್ಕಾಗಿ ಪ್ರಾಚೀನ ಆಧಾರಗಳು ಮತ್ತು ಸಾಹಿತ್ಯದ ಆಧಾರಗಳು ಎಂದು ಎರಡು ವಿಧವಾಗಿ ವಿಂಗಡಿಸಿಕೊಳ್ಳಲಾಗಿದೆ. ಕನ್ನಡ ಭಾಷಾ ಪ್ರಾಚೀನತೆಯನ್ನು ಸಾಧಿಸಲು ಇರುವಂತಹ ಆಧಾರಗಳಲ್ಲಿ ಮೊದಲಿಗೆ ಈಗ ನಾವು ಪ್ರಾಚೀನ ಆಧಾರಗಳು ಯಾವ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಪ್ರಾಚೀನ ಆಧಾರಗಳಲ್ಲಿ ಕನ್ನಡ ಅನ್ನುವಂಥ ಪದವನ್ನು ದೇಶವಾಚಿಯಾಗಿ ಭಾಷಾವಾಚಿಯಾಗಿ ಹಾಗೂ ಜನಾಂಗವಾಚಿಯಾಗಿ ಹಲವಾರು ಗ್ರಂಥಗಳಲ್ಲಿ ಬಳಸಿರೋದನ್ನ ನೋಡ್ತೀವಿ. ಹಾಗೆ ಕರ್ನಾಟಕ ಅನ್ನುವಂಥ ಪದನು ಕೂಡ ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖಗೊಂಡಿರೋದನ್ನ ನೋಡ್ತೀವಿ. ಮಹಾಭಾರತದಲ್ಲಿ ಭೀಷ್ಮ ಪರ್ವ ಹಾಗೂ ಸಭಾ ಪರ್ವಗಳಲ್ಲಿ ಕರ್ನಾಟಕ ಅನ್ನುವಂಥ ಶಬ್ದ ಬರ್ತದೆ.
ಹಾಗೆ ಮಾರ್ಕಂಡೇಯ ಪುರಾಣದಲ್ಲಿ ಉಕ್ತವಾಗಿರುವಂತ ದೇಶಗಳಲ್ಲಿ ಕರ್ನಾಟಕ ದೇಶವೂ ಒಂದು ಅಂತ ಹೇಳಲಾಗಿದೆ. ಸೋಮದೇವನ ಕಥಾ ಸರತ್ಸಾಗರ, ವರಾಹ ಮಿಹಿರಿನ ಬೃಹತ್ ಸಂಹಿತೆ ಹಾಗೂ ಮೃಚ್ಛಕಟಿಕ ನಾಟಕದಲ್ಲಿ ಬರುವಂತಹ ಚಂದನಕನ ಪಾತ್ರದ ಅಲ್ಲಿ ಹೇಳುವ ಸಂಭಾಷಣೆಯಲ್ಲಿ ಕರ್ನಾಟ ಎನ್ನುವಂತ ಪದಗಳು ಬಂದಿರೋದನ್ನ ನೋಡ್ತೀವಿ. ಹಾಗೆ ಬೆದಕೂರು ಶಾಸನದಲ್ಲಿ ಅಸ್ಯ ಸೀಮಾ ಕರ್ನಾಟಕೆ ಎಂಬಂತಹ ಪದ ಬಂದಿದೆ. ಹಾಗೆ ವಿಶ್ವ ಗುಣಾದರ್ಶಗಳಲ್ಲಿ ಮತ್ತು ಶಬ್ದ ರತ್ನಾವಲಿ ಗ್ರಂಥಗಳಲ್ಲಿ ಕರ್ಣೇಶು ಅಟತಿ ಕರ್ಣಾಟ ಎನ್ನುವಂತಹ ಪದ ಬಂದಿದೆ. ಈ ಕರ್ಣೇಶು ಅಟತಿ ಕರ್ಣಾಟ ಎಂದರೆ ಕಿವಿಗಳಲ್ಲಿ ಬಿದ್ದು ಪ್ರಸಿದ್ಧವಾದದು ಎನ್ನುವಂತ ಅರ್ಥ ಬರುತ್ತದೆ. ಹಾಗೆ ಸ್ಕಂದ ಪುರಾಣದಲ್ಲಿ ಕರ್ಣಾಟ ಎಂಬ ರಾಕ್ಷಸನು ವಾಸಿಸ್ತಾ ಇದ್ದುದರಿಂದ ಈ ಪ್ರದೇಶಕ್ಕೆ ಕರ್ಣಾಟ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗಿದೆ. ಮತ್ತು ಪ್ರಾಕೃತದಲ್ಲಿ ಕನ್ನಡಕ್ಕೆ ಕಣ್ಣಾಡ ಎನ್ನುವಂತ ರೂಪ ಉಳಿದುಕೊಂಡು ಬಂದಿರೋದನ್ನ ನಾವು ನೋಡಬಹುದಾಗಿದೆ. ಕನ್ನಡ ಭಾಷಾ ಪ್ರಾಚೀನತೆಯನ್ನು ಸಾಧಿಸಲು ಇರುವಂತಹ ಮತ್ತೊಂದು ಆಧಾರವೆಂದರೆ ಸುಂದರಳಾದ ಗ್ರೀಕ್ ರಾಜಕುಮಾರಿಯನ್ನು ನಮ್ಮ ದೇಶದ ರಾಜನೊಬ್ಬ ಅಪಹರಿಸಿದಾಗ ಆಕೆಯ ಬಂಧುಗಳು ಅವಳನ್ನು ಬಿಡಿಸಿಕೊಂಡು ಹೋಗುವಂತಹ ಕಥಾವಸ್ತುವನ್ನು ಹೊಂದಿರುವಂತಹ ಗ್ರೀಕ್ ಪ್ರಹಸನ ಒಂದು ಈಜಿಪ್ಟ್ ದೇಶದ ಆಕ್ಸಿರಿಂಕಸ್ ಎಂಬಲ್ಲಿ ದೊರೆತಂತಹ ಪ್ಯಾಪಿರೈಗಳಲ್ಲಿ ಅಂದರೆ ಕಾಗದಗಳಲ್ಲಿ ಇದೆ ಎಂದು ಎಂ ಗೋವಿಂದಪ್ಪೈಗಳು ಗುರುತಿಸಿದ್ದಾರೆ. ಡಾಕ್ಟರ್ ಶ್ಯಾಮಾ ಶಾಸ್ತ್ರಿ ಹಾಗೂ ಆರ್ ನರಸಿಂಹಾಚಾರ್ಯರು ಈ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ದೊರೆಯುವಂತಹ ಚೆನ್ ಅಂದ್ರೆ ಚಂದ್ರ ಮತ್ತು ಮಟಚಿ ಅಂದ್ರೆ ಮಿಡತೆ ಮೊದಲಾದ ಕನ್ನಡ ಶಬ್ದಗಳು ಇದೆ ಅಂತ ಡಾಕ್ಟರ್ ಭಂಡಾರ್ಕರ್ ಅವರು ತಿಳಿಸ್ತಾರೆ. ಹಾಗೆ ಹರಪ್ಪ ಮತ್ತು ಮಹಂಜೋದಾರೋದಲ್ಲಿ ಇರುವಂತಹ ಮುದ್ರಿಕೆಗಳಲ್ಲಿ ಕನ್ನಡದ ಉಲ್ಲೇಖ ಇದೆ ಎಂದು ಹಾಗೂ ಅವರು ಕಣನೀರ್ ಎನ್ನುವಂತಹ ಜನಾಂಗಕ್ಕೆ ಸೇರಿದವರು ಅಂತೂ ಡಾಕ್ಟರ್ ಹೆರಾಸ್ ಹೇಳುತ್ತಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾರೂ ಸಹ ಸಿಂಧು ಬಯಲಿನ ನಾಗರಿಕತೆಗೆ ಸೇರಿದಂತಹ ಹರಪ್ಪ ಮತ್ತು ಮೊಹೆಂಜೊದಾರೋಗಳ ಮುದ್ರಿಕೆಗಳನ್ನು ಓದಲು ಸಾಧ್ಯವಾಗದಿರೋದ್ರಿಂದ ಹೆರಾಸ್ರವರ ಈ ಹೇಳಿಕೆಯನ್ನು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಶಾತವಾಹನರ ರಾಜನಾಗಿದ್ದಂತಹ ಹಾಲರಾಜ ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಶತಿ ಎನ್ನುವಂತಹ ಕೃತಿಯನ್ನ ರಚಿಸಿದಾನೆ. ಈತ ತನ್ನನ್ನು ಕುಂತಲ ಜನಪದೇಶ್ವರ ಅಂತ ಕರ್ಕೊಳ್ತಾನೆ. ಕುಂತಲ ಎಂದ್ರೆ ಅದು ನಮ್ಮ ಕರುನಾಡನ್ನ ಸೂಚಿಸುವಂತಹ ಪದ. ಪ್ರಾಕೃತ ಆಡು ಮಾತಾಗಿದ್ದಂತಹ ಕಾಲದಲ್ಲಿ ರಚನೆಯಾದಂತ ಇವನ ಪ್ರಾಕೃತ ಗ್ರಂಥದಲ್ಲಿ ಕನ್ನಡದ ಪದಗಳಿರೋದನ್ನ ನೋಡ್ತೀವಿ. ಪೊಟ್ಟ ಅಂದ್ರೆ ಹೊಟ್ಟೆ, ತುಪ್ಪ ಮತ್ತು ಪೆಟ್ಟು ಅಂದ್ರೆ ಹೊಡಿ, ತೀರ್ ಅಂದ್ರೆ ಶಕ್ಯವಾಗು ಅಥವಾ ಸಮರ್ಥವಾಗು ಅನ್ನುವಂತ ಅರ್ಥ ಬರುತ್ತೆ. ಪ್ರಾಕೃತ ಆಡು ಮಾತಾಗಿದ್ದಂತಹ ಕಾಲದಲ್ಲಿ, ಪ್ರಾಕೃತ ಸಮೃದ್ಧವಾಗಿದ್ದಂತಹ ಕಾಲದಲ್ಲಿ ಈತನ ಪ್ರಾಕೃತ ಗ್ರಂಥದಲ್ಲಿ ಕನ್ನಡದ ತುಪ್ಪ ಪೊಟ್ಟ ಎಂಬ ನಾಮಪದಗಳು ಹಾಗೂ ಪೆಟ್ಟು ತೀರ್ ಎನ್ನುವಂತಹ ಕ್ರಿಯಾಪದಗಳು ಕಂಡುಬರೋದ್ರಿಂದ ನಮ್ಮ ಕನ್ನಡ ಭಾಷೆ ಇವನ ಕಾಲಕ್ಕಾಗಲೇ ಸಮೃದ್ಧವಾಗಿ ಬೆಳೆದಿತ್ತು ಅನ್ನೋದನ್ನ ನಾವು ಊಹಿಸಬಹುದಾಗಿದೆ. ಇನ್ನು 3ನೇ ಶತಮಾನದಲ್ಲಿ ಕರುನಾಡಿಗೆ ಪ್ರವಾಸ ಬಂದಿದ್ದಂತಹ ಗ್ರೀಕ್ ಪ್ರವಾಸಿ ಟಾಲೆಮಿ ತನ್ನ ಪ್ರವಾಸ ಕಥನದಲ್ಲಿ ಕರುನಾಡಿನ ಕೆಲವು ಸ್ಥಳಗಳ ಹೆಸರನ್ನ ಹೇಳ್ತಾನೆ. ಪೌನ್ನಾಟ ಅಂದ್ರೆ ಪುನ್ನಾಟ, ಬಾದಿಯಾಮೋಯ್ ಅಂದ್ರೆ ಬಾದಾಮಿ, ಇಂಡೆ ಅಂದ್ರೆ ಇಂಡಿ, ಕಲ್ಲಿಗೇರಿಸ್ ಅಂದ್ರೆ ಕಲ್ಲಿಗೇರಿ, ಮೊದಗೌಲ ಅಂದ್ರೆ ಮುದಗಲ್, ಪೆಟರ್ಗಾಲ ಅಂದ್ರೆ ಪಟ್ಟದ ಕಲ್ಲು, ಬನವಾಸಿಯೆ ಅಂದ್ರೆ ಬನವಾಸಿ, ಮಲಿಪ್ಪಾಲ ಅಂದ್ರೆ ಮಲ್ಪೆ ಎಂಬ ಕನ್ನಡ ನಾಡಿನ ಪ್ರದೇಶಗಳ ಹೆಸರು ಇವನ ಕೃತಿಯಲ್ಲಿ ಕಂಡುಬರೋದನ್ನ ನಾವು ನೋಡ್ತೀವಿ. ಹಾಗೆ ಕ್ರಿಸ್ತಶಕ 3ನೇ ಶತಮಾನದ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ ಎನ್ನುವಂತಹ ಕನ್ನಡದ ಪದವಿದ್ದು ಇದು ಕರ್ನಾಟಕದ ಒಂದು ಊರಿನ ಹೆಸರಾಗಿತ್ತು ಎಂದು ಡಿಎಲ್ ನರಸಿಂಹಾಚಾರ್ಯರು ಹೇಳ್ತಾರೆ. ತಮಿಳಿನ ಎಯಿಲ್ ಅನ್ನುವಂಥದ್ದು ಕನ್ನಡಕ್ಕೆ ಬರುವಾಗ ಇಸಿಲ ಆಗಿ ಬದಲಾಗಿದೆ ಅಂತ ಹೇಳಲಾಗಿದೆ. ಎಯಿಲ್ ಅಥವಾ ಎಯಿಲಂ ಅನ್ನುವಂತಹ ಪದ ಕನ್ನಡಕ್ಕೆ ಬರುವಾಗ ಎ ಅನ್ನುವಂತಹ ಸ್ವರಾಕ್ಷರ ಇ ಎನ್ನುವ ಸ್ವರಾಕ್ಷರವಾಗಿ ಬದಲಾಗುತ್ತದೆ ಹಾಗೂ ಇ ಅನ್ನುವಂತಹ ವ್ಯಂಜನಾಕ್ಷರ ಸಿ ಎನ್ನುವಂತಹ ವ್ಯಂಜನಾಕ್ಷರವಾಗಿ ಬದಲಾಗಿ ಎಯಿಲ್ ಅನ್ನುವಂಥದ್ದು ಇಸಿಲ ಎಂದು ಬದಲಾಗ್ತದೆ ಅಂತ ಹೇಳಲಾಗಿದೆ. ಎಯಿಲ್ ಅಂದ್ರೆ ಕೋಟೆ ಎನ್ನುವಂತಹ ಅರ್ಥ ಇರೋದ್ರಿಂದ ಇಸಿಲ ಅಂದ್ರೆ ಕೋಟೆಯುಳ್ಳ ಅಥವಾ ಕೋಟೆಯೊಳಗಿನ ಊರು ಎಂದು ಹೇಳಬಹುದಾಗಿದೆ. ಇನ್ನು ಮಾಧವಪುರ ಶಾಸನದಲ್ಲಿ ನಾಟಪತಿ ಎಂಬ ಶಬ್ದ ಇದ್ದು
ನಾಟ ಎನ್ನುವುದು ನಾಡು ಎಂಬುದರ ಪ್ರಾಚೀನ ರೂಪ ಅಂತ ಹೇಳಬಹುದು. ಇನ್ನು ಕ್ರಿಸ್ತ ಶಕ 2ನೇ ಶತಮಾನದ ಶಾತವಾಹನರ ಮಳವಳ್ಳಿ ಶಾಸನದಲ್ಲಿ ಸಂಬಲೀವ ಊರ ಎನ್ನುವಂತ ಶಬ್ದ ಇದ್ದು ಇದರಲ್ಲಿ ಊರ್ ಎನ್ನುವಂತದ್ದು ಕನ್ನಡ ಪದವಾಗಿದೆ. ಹಾಗೆ ಕ್ರಿಸ್ತ ಶಕ 2ನೇ ಶತಮಾನದಿಂದ ಕ್ರಿಸ್ತ ಶಕ 4ನೇ ಶತಮಾನದವರೆಗಿನ ಕೆಲವು ಶಾಸನಗಳಲ್ಲಿ ಕೋಟ್ಟ ಆಪಿಟ್ಟಿ ವೆಟ್ಟಕ್ಕಿ ವೇಗೂರಂ ಕುಂದಮುಚ್ಚಂಡಿ ಎನ್ನುವಂತ ಶಬ್ದಗಳಿರೋದನ್ನ ನೋಡ್ತೀವಿ. ಹಾಗೆ ಕ್ರಿಸ್ತ ಶಕ 2ನೇ ಶತಮಾನದ ಬೌದ್ಧ ಗ್ರಂಥ ಲಲಿತ ವಿಸ್ತರದಲ್ಲಿ ಕನಾರಿ ಎಂಬ ಲಿಪಿಯ ಹೆಸರಿದ್ದು ಇದು ನಮ್ಮ ಕನ್ನಡದ ಲಿಪಿಯನ್ನ ಸೂಚಿಸುತ್ತೆ. ಹಾಗಾಗಿ ಹಲ್ಮಿಡಿ ಶಾಸನಕ್ಕೂ 2 ಶತಮಾನಗಳಿಗೂ ಮುಂಚೆಯೇ ನಮ್ಮ ಭಾಷೆ ಗ್ರಾಂಥಿಕ ರೂಪದಲ್ಲಿ ಇರಬಹುದು ಅನ್ನೋದನ್ನ ನಾವಿಲ್ಲಿ ಊಹಿಸಬಹುದಾಗಿದೆ. ಇನ್ನು ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ತಮಿಳಿನಲ್ಲಿ ರಚಿತವಾದಂತಹ ಶಿಲಪ್ಪದಿಗಾರಂ ಎನ್ನುವಂತಹ ತಮಿಳು ಕೃತಿಯಲ್ಲಿ ಕರುಣಾಟರ್ ಎಂಬ ಪದ ಚೇರರಾಜ ನೀಲಗಿರಿ ಕನ್ನಡತಿಯರ ಕುಣಿತವನ್ನು ನೋಡುವಾಗ ಬರ್ತದೆ. ಈ ಕೃತಿಯಲ್ಲಿ ಕರುಣಾಟರ್ ಎಂಬ ಪದ 2 ಬಾರಿ ಬರೋದ್ರಿಂದ ಈ ಜನಾಂಗ ಒಂದು ಇತ್ತು ಅನ್ನೋದನ್ನ ನಾವು ಊಹಿಸಬಹುದಾಗಿದೆ. ಹಾಗೆ ಪಾಂಡ್ಯರಾಜನ ವೇಣಿಕುಡಿ ತಾಮ್ರ ಶಾಸನದಲ್ಲಿ ಕರುನಾಡಗನ್ ಎನ್ನುವಂತ ಕನ್ನಡದ ಶಬ್ದ ಬರೋದನ್ನ ನೋಡ್ತೀವಿ. ಇಲ್ಲಿಯವರೆಗೂ ನಾವು ಕನ್ನಡ ಭಾಷಾ ಪ್ರಾಚೀನತೆಯನ್ನ ಸಾಧಿಸಲು ಇರುವಂತಹ ಪ್ರಾಚೀನ ಆಧಾರಗಳು ಯಾವ್ಯಾವುದು ಅಂತ ತಿಳಿದುಕೊಂಡಿದ್ದೀವಿ. ಭಾಷೆಯ ಪ್ರಾಚೀನತೆಯನ್ನು ಸಾಧಿಸಲು ಲಭ್ಯವಿರುವ ಸಾಹಿತ್ಯದ ಆಧಾರಗಳನ್ನ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ನಾವು ಗಮನಿಸಬೇಕಾಗಿರುವುದು ಕವಿರಾಜ ಮಾರ್ಗ. ಯಾಕೆಂದ್ರೆ ಕವಿರಾಜ ಮಾರ್ಗ ಲಭ್ಯವಿರುವ ಕನ್ನಡದ ಮೊಟ್ಟ ಮೊದಲ ಗ್ರಂಥ. ಅಷ್ಟೇ ಅಲ್ಲ, ಇದು ಲಭ್ಯವಿರುವ ಮೊಟ್ಟ ಮೊದಲ ಕನ್ನಡದ ಲಕ್ಷಣ ಗ್ರಂಥನೂ ಕೂಡ ಹೌದು. ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯ ಇತಿಹಾಸದಲ್ಲಿ ಈ ಕವಿರಾಜ ಮಾರ್ಗಕ್ಕೆ ತನ್ನದೇ ಆದಂಥ ಒಂದು ಸ್ಥಾನ ಇದೆ ಅಂತ ಹೇಳಬಹುದಾಗಿದೆ. ಇದರ ಕರ್ತೃ ರಾಷ್ಟ್ರಕೂಟ ದೊರೆ ಅಮೋಘವರ್ಷನ ನೃಪತುಂಗನ ಆಸ್ಥಾನದಲ್ಲಿದ್ದಂತ ಶ್ರೀ ವಿಜಯ. ಈ ಕವಿರಾಜ ಮಾರ್ಗ ಕೃತಿ ಕ್ರಿಸ್ತ ಶಕ 850 ಸುಮಾರಿನಲ್ಲಿ ರಚನೆಯಾಗಿರಬಹುದು ಅಂತ ಅಂದಾಜಿಸಲಾಗಿದೆ. ಕವಿರಾಜ ಮಾರ್ಗ ಒಂದು ಲಕ್ಷಣ ಗ್ರಂಥವಾಗಿರೋದ್ರಿಂದ ಕವಿರಾಜ ಮಾರ್ಗದ ಹಿಂದೆ ಸಾಹಿತ್ಯ ರಚನೆ ನಮ್ಮ ಕನ್ನಡದಲ್ಲಿ ನಡೆದಿತ್ತು ಎನ್ನುವುದನ್ನು ಊಹಿಸಲಿಕ್ಕೆ ಸಾಧ್ಯವಾಗಿದೆ. ಯಾಕೆ ಅಂದರೆ ಸಾಹಿತ್ಯ ರಚನೆಯ ಅಸ್ತಿತ್ವ ಇಲ್ಲದೆ ಲಕ್ಷಣ ಗ್ರಂಥಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಸಾಹಿತ್ಯ ರಚನೆಗೆ ಒಂದು ಚೌಕಟ್ಟನ್ನ, ಒಂದು ದಿಶೆಯನ್ನ, ಒಂದು ಮಾರ್ಗದರ್ಶನವನ್ನ ಮಾಡುವಂತಹ ಕೆಲಸವನ್ನ ಈ ಲಕ್ಷಣ ಗ್ರಂಥಗಳು ಮಾಡ್ತವೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಕನ್ನಡದಲ್ಲಿ ಕವಿರಾಜ ಮಾರ್ಗದಂಥ ಪ್ರೌಢವಾದ ಅಲಂಕಾರ ಗ್ರಂಥವು ರಚಿತವಾಗಿರಬೇಕಾದ್ರೆ ಆ ಮುಂಚಿನಿಂದಲೇ ಅದಕ್ಕೆ ತಕ್ಕಂತೆ ಪ್ರೌಢವಾದ ಕನ್ನಡ ಸಾಹಿತ್ಯವೂ ಇದ್ದಿರಬೇಕು ಎಂದು ಹೇಳುವಂತಹ ಗೋವಿಂದ ಪೈಗಳ ಮಾತನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಕವಿರಾಜ ಮಾರ್ಗ ಕಾರನೇ ಕನ್ನಡವನ್ನ, ತನ್ನ ಹಿಂದೆ ಬಳಕೆಯಾಗುತ್ತಿದ್ದ ಕನ್ನಡವನ್ನ ಪಳಗನ್ನಡ ಎಂಬುದಾಗಿ ಕರೆದಿರೋದನ್ನ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಕವಿರಾಜ ಮಾರ್ಗಕಾರ ಹೇಳುವಂತ ಈ ಪದ್ಯವನ್ನ ಗಮನಿಸಿ, ಮಿಗೆ ಕನ್ನಡ ಶಬ್ದಗಳೊಳ್ ಅಗಣಿತ ಗುಣ ಗದ್ಯ ಪದ್ಯ ಸಮ್ಮಿಶ್ರಿತಮಂ ನಿಗದಿಸುವರ್ ಗದ್ಯ ಕಥಾ ಪ್ರಗೀತಿಯಂ ತಚ್ಚಿರಂತನಾಚಾರ್ಯರ್ ಕಳ್. ಈ ಪದ್ಯದಲ್ಲಿ ಗದ್ಯ ಕಥಾ ಪ್ರಗೀತಿ ಮತ್ತು ಚಿರಂತನಾಚಾರ್ಯರ್ ಕಳ್ ಎಂಬ ಪದಗಳು ಕವಿರಾಜ ಮಾರ್ಗದ ಪೂರ್ವದಲ್ಲಿ ಇದ್ದಿರಬಹುದಾದಂತ ಕಾವ್ಯಗಳ ಮೇಲೆ ಬೆಳಕನ್ನ ಚೆಲ್ತವೆ ಅಂತ ಹೇಳ್ಬೋದು. ಯಾಕೆಂದ್ರೆ ಗದ್ಯ ಪದ್ಯ ಚಂಪುಗಳ ಹಾಗೆ ಗದ್ಯ ಕಥೆ ಇದ್ದಿತು. ಇದನ್ನ ಆಚಾರ್ಯರುಗಳು ಸಾಹಿತ್ಯ ರೂಪವಾಗಿ ಸ್ವೀಕರಿಸಿದ್ರು ಅನ್ನೋದನ್ನ ಈ ಪದ್ಯ ಹೇಳುತ್ತೆ ಅಂತ ಹೇಳ್ಬೋದಾಗಿದೆ. ಇನ್ನು ಕವಿರಾಜ ಮಾರ್ಗಕಾರ ತನ್ನ ಈ ಕೃತಿಯಲ್ಲಿ ತನ್ನ ಪೂರ್ವದ ಗದ್ಯ ಕವಿಗಳು ಹಾಗೂ ಪದ್ಯ ಕವಿಗಳ ಪ್ರಸ್ತಾಪವನ್ನ ಮಾಡ್ತಾನೆ. ಈ ಒಂದು ಪದ್ಯವನ್ನ ಗಮನಿಸಿ, ವಿಮಳೋದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನೀತಾದಿಗಳೀ ಕ್ರಮದೊಳ್ ನೆಗಳ್ಚೆ ಗದ್ಯಾಶ್ರಮ ಪದ ಗುರುತ ಪ್ರತೀತಿಯಂ ಕೈಕೊಂಡರ್. ಈ ಪದ್ಯದಲ್ಲಿ ವಿಮಳೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಎಂಬ ಗದ್ಯ ಕವಿಗಳನ್ನ ಕವಿರಾಜ ಮಾರ್ಗಕಾರ ಹೆಸರಿಸೋದನ್ನ ನೋಡ್ತೀವಿ. ಈ 4 ಗದ್ಯ ಕವಿಗಳ ಬಗೆಗೆ ನೋಡೋದಾದ್ರೆ, ವಿಮಳೋದಯ ಎಂಬ ಹೆಸರಿನ ಕವಿಯ ಬಗ್ಗೆ
ವಿದ್ವಾಂಸರಲ್ಲಿ ಇನ್ನೂ ಕೂಡ ಭಿನ್ನಾಭಿಪ್ರಾಯಗಳಿದ್ದು ಇದು ಒಬ್ಬನೇ ಕವಿಯ ಹೆಸರೋ ಅಥವಾ ವಿಮಲ ಮತ್ತು ಉದಯ ಎಂಬ ಇಬ್ಬರು ಕವಿಗಳಿದ್ರೋ ಎಂಬ ಬಗ್ಗೆ ಖಚಿತವಾದ ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಇನ್ನು ದೇವಚಂದ್ರನ ರಾಜಾವಳಿ ಕಥೆಯಲ್ಲಿ ನಾಗಾರ್ಜುನ ಎಂಬ ಕವಿಯ ಪ್ರಸ್ತಾಪ ಇದ್ದು ಇವನ ನಾಗಾರ್ಜುನ ಕಕ್ಷಾಪುಟ ಎಂಬ ಕೃತಿ ನಮಗೆ ಲಭ್ಯವಿದೆ. ಹಾಗೂ ನಂದಿ ಸೂತ್ರ ಮತ್ತು ಅವಶ್ಯಕ ಸೂತ್ರಗಳಲ್ಲಿ ನಾಗಾರ್ಜುನ ಎಂಬ ಇನ್ನೊಬ್ಬ ಕವಿಯ ಪ್ರಸಕ್ತಿ ಬಂದಿರೋದನ್ನ ನೋಡ್ತೀವಿ. ಶ್ರೀ ವಿಜಯ ಈ ಇಬ್ಬರು ನಾಗಾರ್ಜುನರಲ್ಲಿ ಯಾರನ್ನ ನಿರ್ದೇಶಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ. ಇನ್ನು ಜಯಬಂಧು ಮತ್ತು ಆತನ ಕೃತಿಯ ಬಗ್ಗೆ ಯಾವುದೇ ಮಾಹಿತಿಗಳು ನಮಗೆ ಸಿಕ್ಕಿಲ್ಲ. ದುರ್ವಿನೀತ ಸುಮಾರು ಕ್ರಿಸ್ತಶಕ 600ರಲ್ಲಿ ಇದ್ದಂತಹ ಗಂಗಾ ವಂಶದ ದೊರೆ. ತಾಮ್ರ ಶಾಸನಗಳಲ್ಲಿ ಇವನನ್ನು ಅನೇಕ ಕಾವ್ಯ ಕಥಾ ನಾಟಕ ಪ್ರಣಯನ ಪ್ರರೂಢ ಪಾಠವೇನ ಎಂದು ಪ್ರಶಂಸೆ ಮಾಡಿರೋದನ್ನ ನೋಡ್ತೀವಿ. ಇವನು ಸಂಸ್ಕೃತ ಪ್ರಾಕೃತ ಮತ್ತು ಕನ್ನಡಗಳಲ್ಲಿ ದೊಡ್ಡ ಪಂಡಿತನಾಗಿದ್ದು ಅನೇಕ ಕೃತಿಗಳನ್ನ ರಚಿಸಿದ್ದಾನೆ. ಮುಂದೆ ಶ್ರೀವಿಜಯ ಪದ್ಯ ಕವಿಗಳನ್ನ ಹೆಸರಿಸ್ತಾನೆ. ಪರಮ ಶ್ರೀವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲಾದಿಗಳ ನಿರತಿಶಯ ವಸ್ತು ವಿಸ್ತರ ವಿರಚನೆ ಲಕ್ಯಂ ತದಾದ್ಯ ಕಾವ್ಯಕ್ಕೆಂದು. ಇಲ್ಲಿ ಶ್ರೀವಿಜಯ ಹೇಳುವಂತಹ ಪದ್ಯ ಕವಿಗಳಲ್ಲಿ ಶ್ರೀವಿಜಯ ಎಂದ್ರೆ ಚಂದ್ರಪ್ರಭಾ ಪುರಾಣ ಬರೆದಂತಹ ಕವಿ ಇರಬಹುದು ಅಂತ ಊಹಿಸಲಾಗಿದೆ. ಈ ಚಂದ್ರಪ್ರಭಾ ಪುರಾಣ ಮತ್ತು ರಘುವಂಶ ಪುರಾಣಗಳನ್ನ ಕವಿರಾಜ ಮಾರ್ಗಕಾರನೇ ಬರೆದಿರಬಹುದು ಅನ್ನುವಂತಹ ಊಹೆ ಇದೆ. ಯಾಕೆಂದ್ರೆ ಈ ಎರಡು ಕೃತಿಗಳು ಅನುಪಲಬ್ಧ. ಇನ್ನು ಕವೀಶ್ವರ ಮತ್ತು ಪಂಡಿತ ಎಂಬ ಹೆಸರುಗಳು ಕವಿನಾಮಕ್ಕಿಂತ ಹೆಚ್ಚಾಗಿ ಅವು ಬಿರುದುಗಳಾಗಿರಬೇಕೆಂತ, ಮತ್ತೆ ಈ ಕವೀಶ್ವರ ಮತ್ತು ಪಂಡಿತ ಎನ್ನುವಂಥದ್ದು ಬೇರೆ ಬೇರೆ ಕವಿಗಳ ಬಿರುದಾಗಿರಬೇಕು ಅಂತ ವಿದ್ವಾಂಸರು ಊಹೆ ಮಾಡಿದ್ದಾರೆ. ಅರ್ಹದ್ದಾಸ, ರುದ್ರಭಟ್ಟ, ಕೇಶಿರಾಜ ಮತ್ತು ದುರ್ಗಸಿಂಹ ತಮ್ಮ ಕೃತಿಗಳಲ್ಲಿ ಚಂದ್ರಭಟ್ಟ ಎಂಬ ಕವಿಯನ್ನ ಸ್ತುತಿಸಿದ್ದಾರೆ. ಚಂದ್ರರಾಜನೆಂಬ ಕವಿ ಮದನ ತಿಲಕವನ್ನ ಬರೆದಿದ್ದಾನೆ. ಜಾತಕ ತಿಲಕ ಬರೆದಂತ ಶ್ರೀಧರಾಚಾರ್ಯ ಒಬ್ಬ ಚಂದ್ರ ಕವಿಯನ್ನ ಹೆಸರಿಸ್ತಾನೆ. ಹಾಗೆ ಚೌಂಡರಸನು ಕೂಡ ಚಂದ್ರನೆಂಬ ಕವಿಯನ್ನ ಸ್ತುತಿಸಿದ್ದಾನೆ. ಈ ಇಷ್ಟೂ ಜನ ಚಂದ್ರರಲ್ಲಿ ಶ್ರೀವಿಜಯ ಹೆಸರಿಸುವಂತ ಚಂದ್ರ ಯಾರೆಂಬುದು ತಿಳಿಯೋದಿಲ್ಲ. ಇನ್ನು ಲೋಕಪಾಲ ಎಂಬ ಕವಿಯ ವಿಷಯದ ಬಗ್ಗೆ ನೋಡೋದಾದ್ರೆ ಬಿ ಎಲ್ ರೈಸ್ ರವರು ಲೋಕಪಾಲ ಎಂಬುವವನು ಅಮೋಘ ವರ್ಷನ ಸಾಮಂತನಾಗಿದ್ದ ಬಂಕರಸನ ಮಗ ಲೋಕಾದಿತ್ಯನಾಗಿರಬಹುದು ಅಂತ ಹೇಳಿದ್ರೆ ಆರ್ ನರಸಿಂಹಾಚಾರ್ಯರು ಈ ಮಾತನ್ನ ನಿರಾಕರಿಸ್ತಾರೆ. ಹಾಸನದ ರಾಮಕೃಷ್ಣ ಶಾಸ್ತ್ರಿಗಳು ತಮ್ಮ ಕೃತಿ ಭುವನ ಪ್ರದೀಪಿಕಾದಲ್ಲಿ ಲೋಕಪಾಲ ತುಂಡೀರ ದೇಶದ ಅರಸ ಅಂತ ಹೇಳ್ತಾರೆ. ಇದರಿಂದ ಲೋಕಪಾಲ ಮತ್ತು ಆತನ ಕೃತಿಗಳ ಬಗೆಗೆ ನಮಗೆ ಯಾವುದೇ ಖಚಿತತೆ ದೊರೆಯೋದಿಲ್ಲ. ಕವಿರಾಜ ಮಾರ್ಗಕಾರ ಗದ್ಯ ಕವಿಗಳು ಮತ್ತು ಪದ್ಯ ಕವಿಗಳ ಪ್ರಸ್ತಾಪವನ್ನಷ್ಟೇ ಅಲ್ಲದೆ ಕವಿರಾಜ ಮಾರ್ಗದಲ್ಲಿ ಅಂದಿನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದಂತಹ ರಾಮಾಯಣ ಮತ್ತು ಮಹಾಭಾರತಗಳಿಂದ ಆಯ್ದಂತಹ ಭಾಗಗಳನ್ನ ತನ್ನ ಕಾವ್ಯ ಲಕ್ಷಣಗಳಿಗೆ ಲಕ್ಷ್ಯಗಳನ್ನಾಗಿ ಹೆಸರಿಸಿರೋದನ್ನ ನೋಡ್ತೀವಿ. ಇದರಿಂದ ಕವಿರಾಜ ಮಾರ್ಗಕ್ಕೂ ಹಿಂದೆ ಇದ್ದಿರಬಹುದಾದಂತಹ ಕಾವ್ಯಗಳ ಬಗ್ಗೆ ನಮಗೆ ಕುತೂಹಲ ಮೂಡುತ್ತದೆ. ಅಷ್ಟೇ ಅಲ್ಲದೆ ಶ್ರೀವಿಜಯ ಚತ್ತಾಣ ಮತ್ತು ಬೆದಂಡೆ ಎನ್ನುವಂತಹ ಎರಡು ದೇಸಿ ಮಟ್ಟುಗಳನ್ನ ಹೇಳ್ತಾನೆ. ಪುರಾತನ ಕವಿಗಳ್ ಎಂಬ ಮಾತು ಕವಿರಾಜ ಮಾರ್ಗದ ಪೂರ್ವ ಕವಿಗಳನ್ನ ನಿರ್ದೇಶಿಸಿದ್ರೆ ಚತ್ತಾಣ ಮತ್ತು ಬೆದಂಡೆ ಎನ್ನುವಂಥವು ಕನ್ನಡದ ದೇಸಿ ಮಟ್ಟುಗಳನ್ನ ನಿರ್ದೇಶಿಸ್ತವೆ ಅಂತ ಹೇಳ್ಬೋದಾಗಿದೆ. ಇನ್ನು ಎರಡನೆಯದಾಗಿ ಸಾಹಿತ್ಯದ ಆಧಾರಗಳಲ್ಲಿ ನಾವು ನೋಡೋದು ಪಂಪ ಮತ್ತು ಇತರ ಕವಿಗಳು ತಮ್ಮ ಕೃತಿಗಳಲ್ಲಿ ಹೇಳಿರುವಂತ ಹೇಳಿಕೆಗಳನ್ನ. ಯಾಕೆಂದ್ರೆ ಪಂಪ ಮತ್ತು ಇತರ ಕವಿಗಳ ಹೇಳಿಕೆಯೂ ಕೂಡ ನಮಗೆ ಕನ್ನಡ ಭಾಷಾ ಪ್ರಾಚೀನತೆಯನ್ನ ಸಾಧಿಸ್ಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಬೆಳಕನ್ನ ಚೆಲ್ತದೆ ಅಂತ ಹೇಳ್ಬೋದು. ಈಗ ಮೊದಲಿಗೆ ಪಂಪ ಹೇಳಿದಂತ ಮಾತುಗಳನ್ನ ನೋಡೋದಾದ್ರೆ ಪಂಪ ತನ್ನ ಪಂಪ ಭಾರತದಲ್ಲಿ ಕತೆ ಪಿರಿದಾದೊಡಂ ಕತೆಯ ಮೈಗೆಡಲೀಯದೆ ಮುಂ ಸಮಸ್ತ ಭಾರತಮನ್ ಅಪೂರ್ವಮಾಗೆ ಸಲೆಪೇಳ್ದ ಕವೀಶ್ವರರಿಲ್ಲ ವರ್ಣಕಂ ಕತೆಯೊಳ್ ಒಡಂಬಡಂ ಪಡೆಯೇ ಪೇಳ್ವೊಡೆ ಪಂಪನೇ ಪೇಳ್ಗುಮೆಂದು
ಪಂಡಿತರ ತಗಳ್ದು ನಿಚ್ಚಳಿಸೆ ಪೇಳಲೊಡರ್ಚಿದೆನಿ ಪ್ರಬಂಧಮಂ ಎನ್ನುವಂಥ ಮಾತುಗಳನ್ನ ಹೇಳ್ತಾನೆ. ಪಂಪನ ಈ ಮಾತುಗಳಿಂದ ಇದಕ್ಕೂ ಮುಂಚೆ ಕಥೆ ಮೈಗಡಿಸಿ ಹೇಳಿದಂಥ ಭಾರತಗಳಿದ್ವು, ಅಂದರೆ ಈ ಮುಂಚೆ ಇದ್ದಂತಹ ಭಾರತ ಕಾವ್ಯಗಳನ್ನು ಈ ಪದ ನಿರ್ದೇಶಿಸ್ತದೆ ಅಂತ ಹೇಳ್ಬೋದು. ಅಲ್ಲದೆ ತನ್ನ ಕಾವ್ಯ ಇತರ ಕಾವ್ಯಗಳನ್ನು ಇಕ್ಕಿ ಮೆಟ್ಟಿತು ಎಂದು ಹೇಳಿರೋದು ಕೂಡ ಈ ಮಾತಿಗೆ ಪುಷ್ಟೀಕರಣವನ್ನ ಒದಗಿಸ್ತದೆ ಅಂತ ಹೇಳ್ಬೋದಾಗಿದೆ. ಇನ್ನು ಭಟ್ಟಾಕಳಂಕ ತನ್ನ ಕೃತಿಯಲ್ಲಿ ಚೂಡಾಮಣಿ ಎಂಬ ಹೆಸರಿನ ತತ್ವಾರ್ಥ ಮಹಾಶಾಸ್ತ್ರದ ವ್ಯಾಖ್ಯಾನ ರೂಪವಾದ ಗ್ರಂಥವು ದೊರೆಯುತ್ತಿರುವುದರಿಂದ ಕನ್ನಡ ಭಾಷೆ ಶಾಸ್ತ್ರಕ್ಕೆ ಅನುಪಯೋಗಿನಿ ಅಲ್ಲ ಅಂತ ಹೇಳ್ತಾನೆ. ಹಾಗೆ ದೇವಚಂದ್ರ ತನ್ನ ರಾಜಾವಳಿ ಕಥೆಯಲ್ಲಿ ತುಂಬುಲಾಚಾರ್ಯನು ಚೂಡಾಮಣಿ ಎಂಬ ವ್ಯಾಖ್ಯಾನವನ್ನು ಬರೆದ, ಕನ್ನಡದಲ್ಲಿ ಬರೆದ ಅಂತ ಹೇಳ್ತಾನೆ. ಹಾಗಾಗಿ ಭಟ್ಟಾಕಳಂಕ ಮತ್ತು ದೇವಚಂದ್ರನ ಹೇಳಿಕೆಗಳನ್ನು ಸಮನ್ವಯಗೊಳಿಸಿದಾಗ ತುಂಬುಲಾಚಾರ್ಯನು ಚೂಡಾಮಣಿ ಎನ್ನುವಂತಹ ಗ್ರಂಥವನ್ನು ಕನ್ನಡದಲ್ಲಿ ಬರೆದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ತುಂಬುಲಾಚಾರ್ಯನ ಸಮಕಾಲೀನಾದ ಶ್ಯಾಮಕುಂದಾಚಾರ್ಯನು ಪ್ರಾಕೃತ, ಸಂಸ್ಕೃತ ಮತ್ತು ಕರ್ನಾಟಕ ಭಾಷೆಗಳಲ್ಲಿ ಪ್ರಾಭೃತವನ್ನು ರಚಿಸಿದ ಎನ್ನುವುದು ತಿಳಿದು ಬರುತ್ತದೆ. ಕ್ರಿಸ್ತಶಕ ಸುಮಾರು 800ರಲ್ಲಿ ಸೈಗೋಟ ಶಿವಮಾರ ಎಂಬ ಗಂಗರಾಜನು ಗಜಶಾಸ್ತ್ರದ ಮೇಲೆ 8 ಪದ್ಯಗಳಲ್ಲಿ ರಚಿಸಿದಂತಹ ಗಜಾಷ್ಟಕವು ಅಂದಿನ ಕಾಲದಲ್ಲಿ ಓವನಿಗೆ ಒನಕೆವಾಡುವಾಗಿ ಜನಪ್ರಿಯವಾಯಿತೆಂಬುದನ್ನ ಆ ಕಾಲದ ಶಾಸನವೊಂದರಿಂದ ನಾವು ತಿಳಿಯಬಹುದಾಗಿದೆ. ಹಾಗೆ ಕವಿರಾಜ ಮಾರ್ಗಕ್ಕೆ ಸಮಕಾಲೀನವಾಗಿ ಗುಣಗಾಂಕಿಯಂ ಎಂಬ ಕನ್ನಡ ಛಂದೋ ಗ್ರಂಥವು ರಚಿತವಾಗಿರಬೇಕೆಂಬುದು ತಮಿಳಿನ ಛಂದೋ ಗ್ರಂಥದಿಂದ ತಿಳಿದು ಬರುತ್ತದೆ. ಆದರೆ ಈ ಗುಣಗಾಂಕಿಯಂ ಎಂಬ ಕೃತಿ ಅನುಪಲಬ್ಧವಾಗಿರೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಮಗೆ ಸಿಗೋದಿಲ್ಲ. ಇನ್ನು ಕನ್ನಡದ ಪ್ರಾಚೀನತೆಯನ್ನು ಸಾಧಿಸಲು ನಾವು ನೋಡುವಂತಹ ಇನ್ನೊಂದು ಮುಖ್ಯ ಕೃತಿ ಎಂದರೆ ವಡ್ಡಾರಾಧನೆ. ಈ ವಡ್ಡಾರಾಧನೆ ಕನ್ನಡದ ಪ್ರಥಮ ಗದ್ಯ ಕೃತಿಯಾಗಿದ್ದು ಇದರಲ್ಲಿ ಕೂಡ ತೀರ ಹಳೆಯವೆನ್ನಬಹುದಾದಂಥ ಕೆಲವು ವಿಶೇಷ ಪ್ರಯೋಗಗಳಿರೋದನ್ನ ಗೋವಿಂದ ಪೈಗಳವರು ನಮಗೆ ತಿಳಿಸ್ಕೊಡ್ತಾರೆ. ಈ ವಡ್ಡಾರಾಧನೆ ಕೃತಿಯಲ್ಲಿ ದಮ್ಮ ದೀನಾರ ಎನ್ನುವಂತಹ ರೋಮ್ ಮತ್ತು ಗ್ರೀಕ್ ನಾಣ್ಯಗಳ ಪ್ರಸ್ತಾಪ ಇರೋದನ್ನ ನೋಡ್ತೀವಿ. ಹಾಗೆ ಭದ್ರಬಾಹು ಭಟ್ಟಾರರ ಕಥೆಯಲ್ಲಿ ಶ್ರವಣ ಬೆಳಗೊಳಕ್ಕೆ ಕಳ್ವಪ್ಪು ಎನ್ನುವಂತಹ ಹೆಸರಿನಿಂದ ಕರೆಯೋದನ್ನ ನೋಡ್ತೀವಿ. ಈ ಕಳ್ವಪ್ಪು ಎನ್ನುವುದು ಶ್ರವಣ ಬೆಳಗೊಳದ ಪ್ರಾಚೀನ ಹೆಸರು ಅಂತ ಹೇಳ್ಬೋದು. ಇನ್ನು ಕೆಲವು ಶಾಸನಗಳಲ್ಲಿ ಮಾತ್ರ ಕಂಡು ಬರುವಂತಹ ಕೆಲವು ವಿಶೇಷ ಪದಗಳು ವಡ್ಡಾರಾಧನೆ ಕೃತಿಯಲ್ಲಿ ಇರೋದನ್ನ ನೋಡ್ತೀವಿ. ಆ ಪದಗಳು ಯಾವ್ದಪ್ಪ ಅಂದ್ರೆ ಕಳ್ಳದ, ಕಲ್ಪಿಸು, ಬಡ್ಡಿಸು, ಬರ್ದರ್, ಬಳದಿದೆಂ, ಧಾತು ಕೆ ಎನ್ನುವಂತಹ ಧಾತು, ಕೇಳ್ದಿ, ಲುಂದು, ಕೆಡು ಅನ್ನುವಂತಹ ಪದ ಬೀಳು ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ, ತೊಡು, ತೊಟ್ಟು ಎನ್ನುವಂತಹ ಪದಗಳು ಆರಂಭಿಸು ಎನ್ನುವಂತ ಅರ್ಥದಲ್ಲಿ ಬಳಕೆಯಾಗಿವೆ, ಕೊಳ್ ಎನ್ನುವಂತಹ ಪದ ಕಡಿ, ಕಚ್ಚು ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ, ಇರ್ದು, ಇಳ್ದು, ಬುದ್ಧಿಯೊಡೆಯ ಮುಂತಾದ ಶಬ್ದ ರೂಪಗಳು ಇರೋದನ್ನ ನೋಡ್ತೀವಿ. ಒಡೆಯ ಅನ್ನುವುದು ತದ್ಧಿತ ಪ್ರತ್ಯಯವಾಗಿದ್ದು ಇದರ ಅರ್ಥ ಉಳ್ಳ ಎನ್ನುವಂಥದ್ದು. ಇನ್ನು ಜನಪದ ಸಾಹಿತ್ಯದಲ್ಲಿಯೂ ಕೂಡ ಕನ್ನಡ ಸಾಹಿತ್ಯದ ಕುರುಹುಗಳು ಇರೋದನ್ನ ನೋಡ್ತೀವಿ. ರನ್ನ ತನ್ನ ಗದಾಯುದ್ಧದಲ್ಲಿ ಧವಳದ ಹಾಡಿನ ಪ್ರಸ್ತಾಪವನ್ನ ಮಾಡ್ತಾನೆ. ಸೋಮೇಶ್ವರನ ಮಾನಸೋಲ್ಲಾಸ, ಜಯಕೀರ್ತಿಯ ಛಂದೋನುಶಾಸನ, ಸಂಗೀತ ರತ್ನಾಕರಗಳಲ್ಲೂ ಕೂಡ ಈ ಧವಳದ ಹಾಡಿನ ಪ್ರಸ್ತಾಪ ಬರುತ್ತೆ. ರನ್ನ ಕವಿ ತನ್ನ ಅಜಿತ ಪುರಾಣದಲ್ಲಿ ಕುಕವಿಗಳ ಸಾಹಿತ್ಯವನ್ನು ನಿಂದಿಸುತ್ತ ದರ ಉರಮು ಅಂಟಿ ಸುಂಟಿಯಂ ಎಂದು ಅಂಟಿಗೆ ಪಂಟಿಗೆಯ ಪ್ರಸ್ತಾಪವನ್ನ ಮಾಡ್ತಾನೆ. ಹಾಗೆ ಚಾವುಂಡರಾಯನ ಚಾವುಂಡರಾಯ ಪುರಾಣದಲ್ಲಿಯೂ ಸಹ ದೀವಳಿಗೆಯ ಪರಿಯಂತೆ ಪೊಕ್ಕಪ್ಪರ್ ಮನೆ ಮನೆಯಂ ಎಂಬ ಪ್ರಸ್ತಾಪ ಬಂದಿರೋದನ್ನ ನೋಡ್ತೀವಿ. ಅಂಟಿಗೆ ಪಂಟಿಗೆ ಅಂದ್ರೆ ಮಲೆನಾಡು ಪ್ರದೇಶದಲ್ಲಿ ದೀಪಾವಳಿಯ ರಾತ್ರಿಗಳಲ್ಲಿ ಮನೆ ಮನೆಗೆ ದೀಪ ಒಯ್ಯುವ ಸಂಪ್ರದಾಯವಿದ್ದು ಆ ಸಂದರ್ಭದಲ್ಲಿ ಹಾಡುಗಳನ್ನ ಹಾಡಲಾಗ್ತದೆ. ಇನ್ನು ಶ್ರೀಧರಾಚಾರ್ಯ, ಬಂಧುವರ್ಮ, ನೇಮಿಚಂದ್ರ ಮತ್ತಿತರರು
ತಮ್ಮ ಕೃತಿಗಳಲ್ಲಿ ಜೋಕುಮಾರ ಹಾಡಿನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಮಧುರ ಕವಿ ತನ್ನ ಧರ್ಮನಾಥ ಪುರಾಣದಲ್ಲಿ ಗೊರವರ ದುಂಡುಚಿಯೇ ಬೀರನ ಕಥೆಯೇ ಅಂತ ಪ್ರಶ್ನೆಯನ್ನ ಎತ್ತಿದ್ದಾನೆ. ಹಾಗೆ ಹರಿಹರ ತನ್ನ ಗಿರಿಜಾ ಕಲ್ಯಾಣದಲ್ಲಿ ತಾರೆಲೆ ಬೀದಿವಾಡು ನೆರವಿಯ ತುಮುಕುಗಳನ್ನ ಹೆಸರಿಸ್ತಾನೆ. ಇನ್ನು ಗಂಗರ ದೊರೆ ಸೈಗೊಟ್ಟ ಶಿವಮಾರ ರಚಿಸಿದಂತ ಗಜಾಸ್ತ್ರಕ ಓವನಿಕೆ ಮತ್ತು ಒನಕೆವಾಡು ಆಗಿ ಜನಪ್ರಿಯವಾದ ಬಗೆಯನ್ನ ಈಗಾಗಲೇ ನಾವು ನೋಡಿದ್ದೀವಿ. ಹಾಗಾಗಿ ಈ ಎಲ್ಲಾ ಜನಪದ ಸಾಹಿತ್ಯಗಳು ಕನ್ನಡ ಕಾವ್ಯಗಳಲ್ಲಿ ಕಂಡುಬರೋದ್ರಿಂದ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನ ನಾವು ಹಿಂದಿನ ಕಾಲಕ್ಕೂ ಕೂಡ ಒಯ್ಯಬಹುದೆಂಬುದನ್ನ ಇದ್ರ ಮೂಲಕ ನಾವು ತಿಳಿಯಬಹುದಾಗಿದೆ. ಇನ್ನು ಸಾಹಿತ್ಯದ ಆಧಾರಗಳಲ್ಲಿ ನಾವು ನೋಡುವಂಥದ್ದು ಶಾಸನ ಸಾಹಿತ್ಯ. ಶಾಸನ ಸಾಹಿತ್ಯದ ಆಧಾರದಲ್ಲಿ ಮೊಟ್ಟ ಮೊದಲಿಗೆ ನಾವು ನೋಡುವಂಥದ್ದು ಹಲ್ಮಿಡಿ ಶಾಸನವನ್ನ. ಯಾಕೆ ಅಂದ್ರೆ ಕನ್ನಡ ಭಾಷೆಯ ಮೊದಲ ಉಲ್ಲೇಖ ನಮಗೆ ದೊರೆಯುವುದು ಈ ಹಲ್ಮಿಡಿ ಶಾಸನದಿಂದ. ಈ ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತ ಶಕ 450. ಇದು ಬೇಲೂರು ಜಿಲ್ಲೆಯ ಹಲ್ಮಿಡಿ ಬಳಿ ದೊರೆತಿದ್ದು, ಇದನ್ನ ಗುರುತಿಸಿ ಬೆಳಗ್ಗೆಗೆ ತಂದವರು MH ಕೃಷ್ಣಯ್ಯನವರು. ಈ ಹಲ್ಮಿಡಿ ಶಾಸನದಲ್ಲಿ ಪೆತ್ತ ಜಯನ್ ಎಂಬ ಹರಿಸಮಾಸ ಮತ್ತು ಪೊಗಳೆ ಪೊಟ್ಟಣ ಎಂಬಂತಹ ಕರ್ಮಣಿ ಪ್ರಯೋಗದ ರಚನೆ ಇರೋದ್ರಿಂದ ಈ ಹಲ್ಮಿಡಿ ಶಾಸನ ರಚನೆಯಾಗುವ ಕಾಲಕ್ಕೆ ಸಂಸ್ಕೃತ ಮತ್ತು ಕನ್ನಡದ ಸಂಬಂಧ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಬೆಳಕು ಚೆಲ್ಲುತ್ತೆ. ಈ ಶಾಸನದಲ್ಲಿ ಒಟ್ಟು 16 ಸಾಲುಗಳಿದ್ದು ಇವುಗಳಲ್ಲಿ 25 ಕನ್ನಡದ ಪದಗಳಿವೆ ಅಂತ MH ಕೃಷ್ಣಯ್ಯನವರು ಹೇಳ್ತಾರೆ. ಸಿರಗುಂದದ ಶಾಸನದಲ್ಲಿ ನಿವ್ವನೀತ ಎಂಬ ಹೆಸರಿನಲ್ಲಿ ದುರ್ವೈನೀತನ ವಿವರಗಳಿರೋದನ್ನ ನೋಡ್ತೀವಿ. ಇಲ್ಲಿ ಬಳಸಿರುವಂತಹ ಕನ್ನಡ ಪದಗಳು ಅಸ್ಪಷ್ಟವಾಗಿದ್ರೂ ಸಹ ಅವು ಪೂರ್ವದ ಹಳಗನ್ನಡ ಎಂದು ಗುರುತಿಸಲಾಗಿದೆ. ಹಾಗೆ ಇತ್ತೀಚೆಗೆ ದೊರೆತಿರುವಂತಹ ಕೆಲಗುಂದಿಯ ಕಲ್ಬರಹದಲ್ಲಿ ಕದಂಬರ ದೊರೆ ರವಿವರ್ಮನ ಉಲ್ಲೇಖ ಇರೋದನ್ನ ನೋಡ್ತೀವಿ. ಹಾಗೆ ಕ್ರಿಸ್ತ ಶಕ 578 ಬಾದಾಮಿ ಚಾಲುಕ್ಯರ ಮಂಗಳೇಶನ ಶಾಸನ ಕನ್ನಡ ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತ ಹೇಳ್ಬೋದು. ಇದರಲ್ಲಿ ಷಷ್ಠಿಯ ದೀರ್ಘಾದೇಶ ಸೇರಿದಂತೆ ಹಳಗನ್ನಡದ ಬಳಕೆ ಇರೋದನ್ನ ನೋಡ್ತೀವಿ. ಹಾಗೆ ಕ್ರಿಸ್ತ ಶಕ 700 ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತನ್ನದೇ ಆದಂತಹ ಸ್ಥಾನವನ್ನ ಪಡೆದುಕೊಂಡಿದೆ. ಇದರಲ್ಲಿ ಕನ್ನಡ ದೇಶಿ ಸಾಹಿತ್ಯದ ತಾಯಿ ಬೇರಾದಂತಹ ತ್ರಿಪದಿ ಸಾಹಿತ್ಯದ ಬಳಕೆ ಇರೋದನ್ನ ನೋಡ್ತೀವಿ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ, ಹೀಗೆ ತ್ರಿಪದಿ ಸಾಹಿತ್ಯ ಇದರಲ್ಲಿ ಕಂಡು ಬರ್ತದೆ. ಹಾಗೆ ಒಬ್ಬ ಕಪ್ಪೆ ಅರಭಟ್ಟ ಎನ್ನುವಂತಹ ಕನ್ನಡ ವೀರನ ಚಿತ್ರ ಇಲ್ಲಿದ್ದು ಅಂದಿನ ಕನ್ನಡಿಗರ ಗುಣ ಸ್ವಭಾವಕ್ಕೆ ಕೈಗನ್ನಡಿ ಹಿಡಿದಂತಿದೆ ಅಂತ ಹೇಳ್ಬೋದಾಗಿದೆ. ಶ್ರವಣಬೆಳಗೊಳದ ಸುಮಾರು 30 ನಿಷಿದಿಗಲ್ಲುಗಳು ಸುಂದರ ಪದ್ಯಗಳನ್ನು ಶಾಸನಗಳಲ್ಲಿ ಕೊರೆದಿರೋದಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. ಇವುಗಳಲ್ಲಿ ಜೈನ ಮುನಿಗಳ ಹಾಗೂ ಕಂತಿಯರ ವೈರಾಗ್ಯ ಮತ್ತು ತಪೋ ಮಹಿಮೆಯನ್ನು ಬಣ್ಣಿಸುವಂತಹ ಪದ್ಯಗಳನ್ನು ಉತ್ತಮ ಅಲಂಕಾರಗಳ ಬಳಕೆಯೊಂದಿಗೆ ಕೆತ್ತಿರೋದನ್ನ ನೋಡ್ತೀವಿ. ಅದರಲ್ಲಿ ಮುಖ್ಯವಾದ ಪದ್ಯ ಎಂದ್ರೆ ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರೆ ಬೇಗಂ ಪಿರಿಗುಂ ಶ್ರೀರೂಪ ಲೀಲಾಧನ ವಿಭವ ಮಹಾರಾಶಿಗಳ್ ನಿಲ್ಲವ್ ಆರ್ಗಂ ಎಂಬ ಪದ್ಯ ಬಹಳ ಸೊಗಸಾಗಿದೆ. ಈ ಶ್ರವಣ ಬೆಳಗೊಳದ ನಿಷಿದಿಗಲ್ಲುಗಳಲ್ಲಿ ಕಂಡು ಬರುವಂತಹ ಪದ್ಯಗಳನ್ನ ನೋಡಿದರೆ ಈ ಪದ್ಯಗಳನ್ನು ರಚಿಸಿರುವಂತಹವನು ಕವಿ ಇರಬಹುದು ಎನ್ನುವುದನ್ನ ಊಹಿಸಬಹುದಾಗಿದೆ. ಇನ್ನು ಪಟ್ಟದ ಕಲ್ಲಿನ 8ನೇ ಶತಮಾನದ ಶಿಲಾಲೇಖದಲ್ಲಿ ಇನ್ನಾತನ ನರ್ತಕಂ ನಟರೊಳಗಂ ಈ ಭುವನಾಂತರಾಳದೊಳ್ ಎಂಬುದಾಗಿ ನಟನೊಬ್ಬನ ಹೊಗಳಿಕೆಯನ್ನು ದೇವಯ್ಯಗಳ ಮಗ ಅಚಲನ್ ಎಂಬ ಕವಿ ಮಾಡಿದ್ದಾನೆ. ಕ್ರಿಸ್ತ ಶಕ 800 ಮಾನಳಿಯಲ್ಲಿ ದೊರೆತ ಗದ್ಯ ಶಾಸನ ಸಾಹಿತ್ಯದ ದೃಷ್ಟಿಯಿಂದ ಬಹಳ ಗಮನಾರ್ಹವಾಗಿದೆ ಅಂತ ಹೇಳ್ತಾರೆ. ಪೆರ್ಗುಂಜಿಯ ಕೋಟೆಯನ್ನು ಮುತ್ತಿದ ಶತ್ರು ಸೈನ್ಯದೊಡನೆ ಪೆರ್ಗುಂಜಿಯ ಸೈನ್ಯ ಮುಖಾಮುಖಿಯಾಗಿ ಯುದ್ಧ ನಡೆಸುವುದನ್ನು ಈ ಶಾಸನದ ಕವಿ ಬಹಳ ಮನೋಜ್ಞವಾಗಿ ಚಿತ್ರಿಸಿದ್ದಾನೆ ಅಂತ ಹೇಳಲಾಗಿದೆ. ಹೀಗೆ ಕನ್ನಡವು ಸಾಕಷ್ಟು ಪ್ರಾಚೀನ ಭಾಷೆಯಾಗಿದ್ರೂ ಸಹ ಕನ್ನಡದಲ್ಲಿ ಆರಂಭ ಕಾಲದಲ್ಲಿ ಹೆಚ್ಚಿನ ಸಾಹಿತ್ಯ ರಚನೆ ನಡೆಯೋದಿಲ್ಲ.
ಕನ್ನಡದ ಪ್ರಥಮ ರಾಜವಂಶವಾದ ಕದಂಬರ ಆಳ್ವಿಕೆಯ ಕಾಲದಲ್ಲಿ ಕನ್ನಡದ ಸಾಹಿತ್ಯ ರಚನೆಗೆ ವೇದಿಕೆ ನಿರ್ಮಾಣವಾಗ್ತದೆ ಅಂತ ಹೇಳ್ಬೋದು. ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಈ ಸಾಹಿತ್ಯ ರಚನೆಯ ಸೃಷ್ಟಿಗೆ ಚಾಲನೆ ದೊರೆಯಿತು ಅಂತ ಹೇಳ್ಬೋದಾಗಿದೆ. ಇಲ್ಲಿಯವರೆಗೂ ಕೂಡ ಕನ್ನಡದಲ್ಲಿ ಸಾವಿರಾರು ಕೃತಿಗಳು ರಚನೆ ಆಗುವುದರೊಂದಿಗೆ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಶ್ರೀಮಂತಗೊಳಿಸಿದೆ ಅಂತಾನು ಕೂಡ ಹೇಳ್ಬೋದಾಗಿದೆ. ಇಲ್ಲಿಯವರೆಗೂ ನಾವು ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇನ್ನು ಮುಂದೆ ನಾವು ನೋಡುವಂಥದ್ದು ಕನ್ನಡದ ಪ್ರಥಮ ಲಿಖಿತ ಶಾಸನ ಹಲ್ಮಿಡಿ ಶಾಸನದ ಬಗ್ಗೆ. ಹಲ್ಮಿಡಿ ಶಾಸನವು ಕನ್ನಡದ ಪ್ರಥಮ ಲಿಖಿತ ದಾಖಲೆಯಾದ ಕಾರಣ ಕನ್ನಡ ಭಾಷಾ ಚರಿತ್ರೆ ಹಾಗೂ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಹುಮುಖ್ಯವಾದ ಸ್ಥಾನವನ್ನ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಇದು ತನ್ನ ರಾಜಕೀಯ, ಚಾರಿತ್ರಿಕ ಹಾಗೂ ಭಾಷಿಕ ಕಾರಣಗಳಿಂದ ಕನ್ನಡ ಶಾಸನ ಚರಿತ್ರೆಯಲ್ಲೂ ಕೂಡ ಹಾಗೂ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೂ ಕೂಡ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂತ ಹೇಳ್ಬೋದಾಗಿದೆ. ನೀವೀಗ ನೋಡ್ತಾ ಇರುವಂತ ಚಿತ್ರ ಹಲ್ಮಿಡಿ ಶಾಸನದ ಚಿತ್ರ. ಇದನ್ನ ನಾನು ಅಂತರ್ಜಾಲದಿಂದ ಸಂಗ್ರಹಿಸಿದ್ದೇನೆ. ಇಲ್ಲಿ ಹಲ್ಮಿಡಿ ಶಾಸನದ ಪಕ್ಕದಲ್ಲಿ ಹಲ್ಮಿಡಿ ಶಾಸನದ ಬರಹವನ್ನ, ವಿಷಯವನ್ನ ಹೊಸಗನ್ನಡದಲ್ಲಿ ಬರೆದಿರೋದನ್ನ ನೀವು ನೋಡ್ತಾ ಇದ್ದೀರಾ. ಈಗ ಮೊದಲಿಗೆ ನಾವು ಹಲ್ಮಿಡಿ ಶಾಸನದ ಪರಿಚಯವನ್ನ ಮಾಡ್ಕೊಳ್ಳೋಣ. ಶಾಸನ ಒಟ್ಟು 4 ಅಡಿ ಎತ್ತರವಿದ್ದು 1 ಅಡಿ ಅಗಲವಾಗಿದ್ದು 9 ಅಂಗುಲ ದಪ್ಪವಾಗಿದೆ. ಈ ಹಲ್ಮಿಡಿ ಶಾಸನದಲ್ಲಿ 3 ಭಾಗಗಳಿರೋದನ್ನ ನೋಡ್ತೀವಿ. ಕೆಳಗಣ ಹಾಸುಗಲ್ಲಿಗೆ ಸಿಕ್ಕಿಸಿರುವಂತಹ ಪಾದದ ಭಾಗ, ಅದರ ಮೇಲೆ 1 ಮೊಳದಷ್ಟು ಎತ್ತರವಿರುವಂತಹ ಕಂಬ, ಆ ಕಂಬದ ಮೇಲೆ ಕಮಾನಿನ ಆಕಾರವುಳ್ಳ ತಲೆಯ ಭಾಗವನ್ನ ಕೆತ್ತಲಾಗಿದೆ. ಈ ತಲೆಯ ಭಾಗದ ಮಧ್ಯದಲ್ಲಿ ಚಕ್ರವೊಂದನ್ನ ಕಾಣ್ತೀವಿ. ಇಲ್ಲಿರುವಂತಹ ವಿಷ್ಣುವಿನ ಸ್ತುತಿಯಿಂದಾಗಿ ಈ ಚಕ್ರ ಸುದರ್ಶನ ಚಕ್ರ ಎಂದು ತಿಳಿಯುತ್ತದೆ. ಈ ಶಾಸನದ ಅಕ್ಷರಗಳು 2 ಅಂಗುಲ ಉದ್ದ ಹಾಗೂ 2 ಅಂಗುಲ ಅಗಲ ಪ್ರಮಾಣದಲ್ಲಿವೆ. ಈ ಶಾಸನವನ್ನ ಬಳಪದ ಕಲ್ಲಿನಿಂದ ಕೆತ್ತಲಾಗಿದ್ದು ಇದರಲ್ಲಿರುವಂತಹ ಅಕ್ಷರಗಳು ಸ್ಫುಟವಾಗಿ ಕಾಣಿಸ್ತವೆ, ಆದ್ರೂ ಕೂಡ ಹಳ್ಳಿಗರ ಕಲ್ಲಿನೇಟಿಗೆ ಸಿಕ್ಕಿ ಬಹಳಷ್ಟು ಹಾಳಾಗಿದೆ ಅಂತ ಹೇಳ್ಬೋದಾಗಿದೆ. ಇನ್ನು ಈ ಶಾಸನದಲ್ಲಿ ಕಂಡು ಬರುವಂತಹ ಲಿಪಿ ಅಣಜಿಯ ಶಾಸನ, ವಸ್ತಾರೆಯ ಪ್ರಾಚೀನ ಶಿಲಾಶಾಸನ ಹಾಗೂ ಕಾಕುಸ್ಥವರ್ಮನ ಹಲಸಿಯ ತಾಮ್ರ ಶಾಸನಗಳಲ್ಲಿ ಕಂಡುಬರುವ ಅಕ್ಷರಗಳನ್ನ ಹೋಲ್ತವೆ ಅಂತ ಹೇಳ್ಬೋದಾಗಿದೆ. ಇನ್ನು ಈ ಹಲ್ಮಿಡಿ ಶಾಸನದಲ್ಲಿ ಇರುವಂತಹ ವಿಷಯ ಏನು ಅಂತ ನೋಡೋದಾದ್ರೆ, ಮೊದಲಿಗೆ ಹಲ್ಮಿಡಿ ಶಾಸನದಲ್ಲಿ ವಿಷ್ಣುವಿನ ಸ್ತುತಿ ಇರೋದನ್ನ ನೋಡ್ತೀವಿ. ಇದು ಒಂದು ಅನುಷ್ಠುಪ್ ಶ್ಲೋಕವಾಗಿದೆ. ದಾನವರ ಕಣ್ಣುಗಳಿಗೆ ಪ್ರಳಯ ಕಾಲದ ಅಗ್ನಿಯಂತೆಯೂ ಸತ್ಪುರುಷರಿಗೆ ಸುದರ್ಶನನಾಗಿಯೂ ಲಕ್ಷ್ಮಿಯಿಂದ ಆಲಿಂಗಿತವಾಗಿಯೂ ಶಾರ್ಘ್ಯವೆಂಬ ಧನುಸ್ಸನ್ನು ಬಗ್ಗಿಸಿ ಹಿಡಿದಿರುವ ಅಚ್ಯುತನು ಜಯಿಸುತ್ತಾನೆ. ಇದು ವಿಷ್ಣುವಿನ ಸ್ತುತಿ ಇರುವಂತ ಅನುಷ್ಠುಪ್ ಶ್ಲೋಕದ ಅರ್ಥವಾಗಿದೆ. ಕದಂಬ ರಾಜನು ತ್ಯಾಗ ಸಂಪನ್ನನು ಕಲಭೋರನ ಶತ್ರುವೂ ಆದ ಕಕುಸ್ತ ಭಟ್ಟಾರಕನು ಆಳುತ್ತಿರಲು ನರಿದಾವಿಳೆ ನಾಡಿನಲ್ಲಿ ಮೃಗೇಶ ನಾಗೇಂದ್ರರಂತೆ. ಇಲ್ಲಿ ಮೃಗೇಶ ಅನ್ನುವಂತ ಪದವನ್ನ ಗಮನಿಸಿ, ಈ ಮೃಗೇಶಕ್ಕೆ ಸಿಂಹ ಅಥವಾ ಶಿವ ಎನ್ನುವಂತ ಅರ್ಥ ಇರಬಹುದು. ನಾಗೇಂದ್ರ ಅನ್ನುವಂತ ಪದಕ್ಕೆ ಆನೆ ಅಥವಾ ಸರ್ಪ ಎನ್ನುವಂತ ಅರ್ಥ ಕೂಡ ಇರಬಹುದು. ನರಿದಾವಿಳೆ ನಾಡಿನಲ್ಲಿ ಮೃಗೇಶ ನಾಗೇಂದ್ರರಂತೆ ಭಯಂಕರರಾದ ಮೃಗೇಶ ನಾಗ ಎಂಬ ಹೆಸರುಳ್ಳವರು ಅಧಿಕಾರಿಗಳಾಗಿದ್ದರು. ಇವರಿಬ್ಬರು ಪ್ರಸಿದ್ಧವಾದ ಭಟರಿ ವಂಶವೆಂಬ ಆಕಾಶಕ್ಕೆ ಚಂದ್ರನಂತಿರುವ, ಅಳಪರೆಂಬ ಗಣಕ್ಕೆ ಪಶುಪತಿಯಾಗಿರುವ, ಆ ದಕ್ಷಿಣ ಪಥದಲ್ಲಿ ಅನೇಕ ಯಜ್ಞಗಳೆಂಬ ಯುದ್ಧಗಳಲ್ಲಿ ಪಶುಪ್ರಧಾನ ಅಂದ್ರೆ ಇಲ್ಲಿ ದಾನ ಮಾಡುವುದು ಅಂತಲೂ ಇರಬಹುದು ಅಥವಾ ಪಶುಗಳನ್ನ ಕೊಲ್ಲುವುದು ಅಂತನಾದ್ರೂ ಇರಬಹುದು. ಪಶುಪ್ರಧಾನ ಶೌರ್ಯೋದ್ಯಮದಿಂದ ಕೂಡಿದ ದಾನ ಪಶುಪತಿ ಎಂದು ಹೊಗಳಲ್ಪಟ್ಟ ಪ್ರಸಿದ್ಧನಾದ ಪಶುಪತಿ ಎಂಬ ಹೆಸರುಳ್ಳವನ ಆಹ್ವಾನಕ್ಕೆ ಎಲ್ಲ ಭಟರಿಯ ಪ್ರೀತಿಪಾತ್ರ ಸುತನಾದ ಸೇಂದ್ರಕ ಮತ್ತು ಬಾಣ ಎಂಬ ದೇಶಗಳ ವೀರ ಪುರುಷರ ಎದುರಿಗೆ ಪಲ್ಲವರನ್ನು ಕೇಕಯರನ್ನು ಯುದ್ಧದಲ್ಲಿ ಕೊಂದು ಜಯವನ್ನು ಪಡೆದ ವಿಜ ಅರಸನಿಗೆ ಕತ್ತಿಯ ಕೊಡುಗೆಯಾಗಿ ಪಲ್ಮಿಡಿಯನ್ನು ಮೂಳವಳ್ಳಿಯನ್ನು ಕೊಟ್ಟರು. ಭಟರಿ ವಂಶದ ಆಳ ಕದಂಬನು ಇದನ್ನು ಅಪಹರಿಸುವವನು ಮಹಾಪಾತಕನು.
ಇಬ್ಬರು ಇಬ್ಬರು ಸಲ್ಚಂಗ್ಯದವರು ವಿಜ ಅರಸರು ಹಲ್ಮಡಿಗೆ ಕುರುದೆರೆಯನ್ನು ಬಿಟ್ಟರು. ಅದನ್ನು ನಾಶ ಮಾಡಿದವರಿಗೆ ಮಹಾಪಾಪಕವು. ಸ್ವಸ್ತಿ. ಈ ಗದ್ದೆಯ ಒಡ್ಡಿನಲ್ಲಿ ಹತ್ತನೆಯ ಒಂದು ಭಾಗ ಆದಾಯವು ತೆರಿಗೆ ಇಲ್ಲದೆ ಬ್ರಾಹ್ಮಣರಿಗೆ ಕೊಡಲ್ಪಟ್ಟಿದೆ. ಈಗ ನೀವು ನೋಡಿದಂತ ಹಲ್ಮಿಡಿ ಶಾಸನದ ಅನುವಾದವನ್ನ ಮಾಡಿದವರು MH ಕೃಷ್ಣಾರವರು. ಇವರು ಇದನ್ನ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಣೆ ಮಾಡಿದ್ರು. ಈಗ ನಾವು ಈ ಹಲ್ಮಿಡಿ ಶಾಸನದಲ್ಲಿ ಕಂಡು ಬರುವಂತಹ ವಿಶಿಷ್ಟ ಅಂಶಗಳು ಯಾವ್ಯಾವ್ದು ಅನ್ನೋದ್ರ ಬಗ್ಗೆ ನೋಡೋಣ. ಈ ಶಾಸನ ಲಿಖಿತವಾದಂತ ಕಾಲದಲ್ಲಿ ಕಕುಸ್ತ ಭಟ್ಟೋರ ಅಂದ್ರೆ ಕಾಕುಸ್ತ ವರ್ಮನು ಆಳ್ತಾ ಇದ್ದ. ಈ ಕಾಕುಸ್ತ ವರ್ಮನು ಕದಂಬರ ರಾಜನಾಗಿದ್ರಿಂದ ಈ ಶಾಸನ ಕದಂಬರ ಕಾಲಕ್ಕೆ ಸೇರಿದ್ದು ಅಂತ ಹೇಳ್ಬೋದಾಗಿದೆ. ಹಲ್ಮಿಡಿ ಶಾಸನದಲ್ಲಿ ಮೊದಲಿಗೆ ವಿಷ್ಣುವಿನ ಸ್ತುತಿ ಇದ್ದು ಇದರಿಂದ ಕದಂಬರು ಶೈವ ಪೂಜಕರಾಗಿದ್ರೂ ಕೂಡ ವೈಷ್ಣವ ಧರ್ಮಕ್ಕೂ ಕೂಡ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ರು ಅಂತ ತಿಳಿದ್ಬರುತ್ತೆ. ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ವೈಷ್ಣವ ಪಂಥಕ್ಕೆ ಇದ್ದಂತಹ ಪ್ರಾಮುಖ್ಯತೆಯ ಬಗ್ಗೆನೂ ಕೂಡ ಇದು ನಮ್ಗೆ ತಿಳಿಸ್ಕೊಡುತ್ತೆ. ಮತ್ತೆ ಶಾಸನದ ಎರಡನೆಯ ಸಾಲಿನಲ್ಲಿ ಕಲಭೋರನ ಅರಿ ಎಂಬ ಪದವಿದ್ದು ಇದು ಕಳಭ್ರ ಮನೆತನದ ಬಗ್ಗೆ ತಿಳಿಸುತ್ತದೆ. ಮತ್ತೆ ಪಲ್ಲವರಿಗೂ ಮತ್ತು ಕಳಭ್ರರಿಗೂ ದೀರ್ಘಕಾಲದ ವೈಷಮ್ಯ ಸಂಘರ್ಷಗಳು ಇದ್ದುದನ್ನ ಈ ಪದ ನಮ್ಗೆ ತಿಳಿಸ್ಕೊಡುತ್ತೆ. ನರಿದಾವಿಳೆ ನಾಡು ಎಂಬುದನ್ನ ದೇವಳಿಗೆ ನಾಡು ಎಂಬುದರೊಡನೆ ಸಮೀಕರಿಸಬಹುದು ಅಂತ MH ಕೃಷ್ಣಯ್ಯರವರು ಹೇಳ್ತಾರೆ. ಈ ದೇವಳಿಗೆ ನಾಡು ಎನ್ನುವುದು ಬೇಲೂರು ತಾಲೂಕಿನ ಉತ್ತರ ಭಾಗದ ಸುತ್ತಮುತ್ತಲಿನ ಪ್ರದೇಶವನ್ನ ಒಳಗೊಂಡಿತ್ತು. ಇದನ್ನ ಶಾಸನಗಳಲ್ಲಿ ದೇವಳಿಗೆ ಎಳ್ಪತ್ತು, ದೇವಳಿಗೆ ವಿಷಯ ಎಂಬುದಾಗಿ ಕೂಡ ಕರೆದಿರೋದನ್ನ ನೋಡ್ತೀವಿ. ಕದಂಬರು ಅವರ ಮಿತ್ರರಾಜರಾದಂತಹ ಸೇಂದ್ರಕರು, ಬಾಣರು ಮತ್ತು ಅಳುಪರೊಡನೆ ಸೇರಿ ಪಲ್ಲವರು ಮತ್ತು ಅವರ ಮಿತ್ರರಾಜರಾದಂತಹ ಕೇಕಯರೊಡನೆ ಹೋರಾಡಿದರು ಅನ್ನುವಂತ ಸಂಗತಿ ಈ ಶಾಸನದಿಂದ ನಮ್ಗೆ ತಿಳಿದು ಬರ್ತದೆ. ಇದರಲ್ಲಿ ವಿಜಯ ಸಾಧ್ಯವಾಗಿದ್ದು ಸರಕೆಲ್ಲ ಭಟರಿಯ ಮಗ ವಿಜ ಅರಸನ ಶೌರ್ಯ ಸಾಹಸಗಳ ಪ್ರಯತ್ನದಿಂದ. ವಿಜ ಅರಸನು ಕದಂಬರ ಪಕ್ಷದಲ್ಲಿ ನಿಂತು ಪಲ್ಲವರನ್ನು ಗೆಲ್ಲಲಾಗಿ ಆತನಿಗೆ ಆ ನಾಡಿನ ಅಧಿಕಾರಿಗಳಾಗಿದ್ದಂತಹ ಮೃಗೇಶ ಮತ್ತು ನಾಗರು, ಪ್ರಾಂತದ ಮಾಂಡಲಿಕನಾಗಿದ್ದ ಕಕುಸ್ತ ಭಟಾರಿ ಪಶುಪತಿಯ ಅಪೇಕ್ಷೆಯಂತೆ ದೇವಳಿಗೆ ನಾಡಿಗೆ ಸೇರಿದ್ದ ಪಲ್ಮಡಿ ಮತ್ತು ಮೂಡವಳ್ಳಿಯನ್ನು ಬಾಳ್ಗಚ್ಚು ಕೊಡುಗೆಯಾಗಿ ದಾನವನ್ನ ಮಾಡಿದ್ರು ಅನ್ನುವಂತ ವಿಷಯದಲ್ಲಿ ತಿಳಿದು ಬರೋದನ್ನ ನಾವು ನೋಡ್ತೀವಿ. ಅಲ್ಲದೆ ಈ ಶಾಸನದಲ್ಲಿ ಕಂಡು ಬರುವಂತಹ ಬಾಳ್ಗಚ್ಚು ಎಂಬ ಪದ ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ತನ್ನದೇ ಆದ ಮಹತ್ವವನ್ನ ಹೊಂದಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಈ ಬಾಳ್ಗಚ್ಚು ಅನ್ನುವಂಥದ್ದು ಬಾಳ್ಗಚ್ಚು ಎಂಬ ಹೆಸರಿನಲ್ಲಿ ಕೊಡ್ತಾ ಇದ್ದಂತಹ ಒಂದು ವಿಶಿಷ್ಟ ದತ್ತಿಯಾಗಿದ್ದು ಯುದ್ಧದಲ್ಲಿ ಹೋರಾಡಿ ಗೆದ್ದು ಬಂದ ವೀರನಿಗೆ ಅಥವಾ ಯುದ್ಧದಲ್ಲಿ ವೀರಮರಣ ಹೊಂದಿದ ವೀರನ ಕುಟುಂಬದವರಿಗೆ ಕತ್ತಿಯ ಕೊಡುಗೆಯಾಗಿ ಕೊಡ್ತಾ ಇದ್ದಂತಹ ದತ್ತಿ ಎಂದು ಹೇಳಲಾಗಿದೆ. ಈ ಯುದ್ಧದಲ್ಲಿ ಗೆದ್ದ ವೀರನ ಕತ್ತಿಯನ್ನು ತೊಳೆಯುವಂತಹ ಸಮಾರಂಭವನ್ನ ಈ ಪದ ಸೂಚಿಸುತ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಪದದ ವಿಗ್ರಹ ವಾಕ್ಯ ಬಾಳನ್ ಪ್ಲಸ್ ಕಳ್ಚು ಎಂದು, ಅಂದ್ರೆ ಕತ್ತಿಯನ್ನು ತೊಳೆ ಎಂಬಂತ ಅರ್ಥ ಇಲ್ಲಿ ಬರುತ್ತದೆ ಅಂತ ಹೇಳ್ಬೋದು. ಹಲ್ಮಿಡಿ ಶಾಸನದಲ್ಲಿ ಕಂಡು ಬರುವಂತಹ ಮತ್ತೊಂದು ಗಮನಾರ್ಹ ಶಬ್ದವೆಂದರೆ ಸಳ್ಚಂಗದರ್. ಈ ಸಳ್ಚಂಗದರ್ ಅನ್ನುವಂಥದರ ಪ್ರಕೃತಿ ರೂಪ ಸಳ್ಚಂಗ. ಶಾಸನದಲ್ಲಿ ಈ ಹಲ್ಮಿಡಿ ಶಾಸನದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಈ ಸಳ್ಚಂಗದರ್ ಅನ್ನುವಂತ ಪದವನ್ನ ನಾವು ನೋಡೋದಿಲ್ಲ. ಹಾಗಾಗಿ MH ಕೃಷ್ಣಾರವರು ಈ ಪದವನ್ನು ವಿಜ ಅರಸನಿಗೆ ವಿಶೇಷಣವನ್ನಾಗಿ ಮಾಡಿ ಆತನು ಸಳ್ಚಂಗ ಅನ್ನುವಂತ ಊರಿನವನು ಅಂತ ಹೇಳಿದ್ದಾರೆ. ಆದರೆ ಈ ಬಗ್ಗೆ ವಿದ್ವಾಂಸರಲ್ಲಿ ಏಕಾಭಿಪ್ರಾಯ ಇಲ್ಲದೆ ಇರೋದನ್ನ ನೋಡ್ತೀವಿ. ಇನ್ನು ಕುರುಂಬಿಡಿ ಎನ್ನುವಂತ ಶಬ್ದದ ಅರ್ಥ ಸಹ ಅಸ್ಪಷ್ಟವಾಗಿದ್ದು ಇದು ತೆರಿಗೆ ವಿನಾಯಿತಿಯನ್ನು ಸೂಚಿಸುವಂತಹ ಪದ ಎಂದು ಹೇಳಲಾಗಿದೆ. ಕುರು ಅಂದ್ರೆ ಸಣ್ಣ ಎನ್ನುವಂತ ಅರ್ಥದಲ್ಲಿ ಅಥವಾ ಕುರುಬರಿಗೆ ಕೊಡ್ತಾ ಇದ್ದಂತ ರಿಯಾಯಿತಿ ಎನ್ನುವಂತ ಅರ್ಥದಲ್ಲಿಯೋ ಇದನ್ನ ಬಳಸಿರಬಹುದು ಅಂತ ಹೇಳಲಾಗಿದೆ. GS ಗಾಯಿಯವರು ಈ ಶಬ್ದ ಕುಟುಂಬ ವೃತ್ತಿ ಇಲ್ಲವೇ ಕುತ್ತುಂಬಿತ್ತಿ ಎಂದು ದಾನ ಪಡೆದವನು ವಂಶ ಪಾರಂಪರ್ಯವಾಗಿ ಉಪಭೋಗಿಸುವಂತೆ ಕೊಟ್ಟಂತಹ ದಾನವನ್ನ ಇದು ಹೇಳ್ತದೆ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ
ಕಂಡು ಬರುವಂತಹ ಮತ್ತೊಂದು ಪದ ಎಂದರೆ ಪತ್ತೊಂದಿ. ಇದು ಅಚ್ಚಗನ್ನಡದ ಪದ ಎಂದು ಹೇಳಲಾಗಿದೆ. ಇದರ ಸಂಸ್ಕೃತ ರೂಪ ದಶಬಂಧ, ತದ್ಭವ ರೂಪ ದಸವಂದ. ಈ ಶಬ್ದ ಮೊದಲಿಗೆ ಧಾನ್ಯ ರೂಪವಾದ ತೆರಿಗೆಯ ಬಗ್ಗೆ ಹೇಳ್ತಾ ಇತ್ತು. ಕ್ರಮೇಣವಾಗಿ ಹತ್ತನೆಯ ಒಂದು ಭಾಗ ಎಂಬ ಅರ್ಥವನ್ನ ಇದು ಪಡ್ಕೊಂಡಿದ್ದನ್ನ ನೋಡ್ತೀವಿ. ಪ್ರಸ್ತುತ ಶಾಸನದಲ್ಲಿ ಗದ್ದೆಯ ಉತ್ಪನ್ನದಲ್ಲಿ ಹತ್ತನೆಯ ಒಂದು ಭಾಗವನ್ನ ರಾಜನಿಗೆ ಸಲ್ಲಿಸದೇ ಇರುವಂತ ವಿನಾಯಿತಿಯನ್ನ ಬ್ರಾಹ್ಮಣರಿಗೆ ಕೊಡಲಾಯಿತು ಎನ್ನುವಂತ ಅರ್ಥ ಕೊಡುವ ವಾಕ್ಯವನ್ನ ಇಲ್ಲಿ ನಾವು ನೋಡ್ತೀವಿ. ಈಗ ನಾವು ಶಾಸನದಲ್ಲಿ ಕಂಡು ಬರುವಂತಹ ಭಾಷಿಕ ವೈಲಕ್ಷಣಗಳ ಬಗ್ಗೆ ನೋಡೋಣ. ಶಾಸನದಲ್ಲಿ ಒಟ್ಟು 16 ಸಾಲುಗಳಿದ್ದು ಆರಂಭದಲ್ಲಿ ಸಂಸ್ಕೃತದ ಅನುಷ್ಟುಪ್ ಶ್ಲೋಕದ ಹೊರತು ಇಡೀ ಶಾಸನ ಹಳಗನ್ನಡ ಗದ್ಯದಲ್ಲಿರೋದನ್ನ ನೋಡ್ತೀವಿ. ಸಂಸ್ಕೃತ ಸಮಾಸ ಶಬ್ದಗಳು ಹೆಚ್ಚಿದ್ದು ಇದರಲ್ಲಿ 25 ಕನ್ನಡದ ಪದಗಳಿವೆ ಎಂದು MH ಕೃಷ್ಣಾರವರು ಹೇಳ್ತಾರೆ. ಇದರ ಭಾಷಾ ವೈಲಕ್ಷಣಗಳೆಂದರೆ, ಮೊದಲಿಗೆ ಭೂತಕಾಲದ ಪ್ರಥಮ ಪುರುಷದ ಬಹುವಚನದ ಆಖ್ಯಾತ ಪ್ರತ್ಯಯಗಳು ಅರ್ ಎಂಬುದರ ಬದಲಾಗಿ ಆರ್ ಎಂದು ಬಳಕೆಯಾಗಿರೋದನ್ನ ನೋಡ್ತೀವಿ. ಹ್ರಸ್ವಸ್ವರಾದಿ ಅರ್ ಅನ್ನುವಂಥ ಆಖ್ಯಾತ ಪ್ರತ್ಯಯ ಇಲ್ಲಿ ದೀರ್ಘಸ್ವರಾದಿ ಆರ್ ಎನ್ನುವಂಥ ಆಖ್ಯಾತ ಪ್ರತ್ಯಯವಾಗಿ ಬದಲಾಗಿರೋದನ್ನ ನೋಡ್ತೀವಿ. ಉದಾಹರಣೆ ಕೊಟ್ಟಾರ್ ಮತ್ತು ವಿಟ್ಟಾರ್. ಹಾಗೆ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂತಹ ಕೃಲ್ಲಿಂಗಗಳ ಆಖ್ಯಾತ ಪ್ರತ್ಯಯಗಳಲ್ಲಿ ಏಕವಚನದ ಅನ್ ಎನ್ನುವಂತಹ ಆಖ್ಯಾತ ಪ್ರತ್ಯಯ ಒನ್ ಮತ್ತು ಓನ್ ಎಂದು ಬದಲಾಗಿದ್ರೆ, ಬಹುವಚನದ ಅರ್ ಎನ್ನುವಂತಹ ಆಖ್ಯಾತ ಪ್ರತ್ಯಯ ಅರ್ ಎಂಬುದರ ಬದಲಾಗಿ ಓರ್ ಎಂದು ಬದಲಾಗಿರೋದನ್ನ ನೋಡ್ತೀವಿ. ಇದಕ್ಕೆ ಉದಾಹರಣೆ ಭರಿತೋನ್, ಕುಲದೋನ್, ಕಳ್ದೋನ್, ಅರಿವೋನ್ ಮತ್ತು ಅಪ್ಪೋರ್ ಎಂದು. ಹಾಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಉಳ್ನ ಬಳಕೆ ಇರೋದನ್ನ ಇಲ್ಲಿ ನಾವು ನೋಡ್ತೀವಿ. ಉದಾಹರಣೆಗೆ ನಾಡುಳ್, ಆಹವದುಳ್. ಮತ್ತು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿ ಎ ಮತ್ತು ಅಲಿ ಎಂಬ ಪದಗಳು ಕೂಡ ಬಳಕೆಯಾಗಿರೋದನ್ನ ನೋಡ್ತಾ ಇದ್ದೀವಿ. ಉದಾಹರಣೆಗೆ ಸಮಕ್ಷದೆ ಮತ್ತು ಒಡ್ಡಲಿ ಎನ್ನುವಂತ ಪದಗಳನ್ನ ಇಲ್ಲಿ ಹೆಸರಿಸಬಹುದು. ಹಾಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯದ ಹ್ರಸ್ವಸ್ವರಾದಿಯು ದೀರ್ಘಸ್ವರಾದಿಯಾಗಿ ಬದಲಾಗೋದನ್ನ ನೋಡ್ತೀವಿ. ಉದಾಹರಣೆಗೆ ಅದಾನ್ ಎಂಬ ಪದ. ಹಾಗೆ ಷಷ್ಠಿ ವಿಭಕ್ತಿ ಪ್ರತ್ಯಯವಾದ ಅಕಾರ ದೀರ್ಘ ಆಕಾರವಾಗಿ ಬದಲಾಗಿರೋದನ್ನ ನೋಡ್ತೀವಿ. ಉದಾಹರಣೆಗೆ ಕಲಭೋರನ ದೇಶದ. ಹಾಗೆ ಪ್ರಕೃತಿಗಳಿಗೆ ಸಮುಚ್ಚಯದ ಉಂ ಎನ್ನುವಂತಹ ಪ್ರತ್ಯಯ ಬಂದಾಗ ಅದು ವಿಸಂಧಿಯಾಗಿ ಬದಲಾಗಿರೋದನ್ನ ನೋಡ್ತೀವಿ. ಉದಾಹರಣೆಗೆ ಪಲ್ಮಡಿಯುಂ, ಮೂಳವಳ್ಳಿಯುಂ. ಹಾಗೆ ಅನುಸ್ವಾರಕ್ಕೆ ಬದಲಾಗಿ ನಕಾರದ ಅನುನಾಸಿಕದ ಬಳಕೆಯಾಗಿರೋದನ್ನ ಇಲ್ಲಿ ನೋಡ್ತೀವಿ. ಉದಾಹರಣೆಗೆ ನೋಡಿ, ಕದಂಬಪನ್, ತ್ಯಾಗ ಸಂಪನ್ನನ್, ಪಶುಪತಿ ಎಂದು, ಸುತನ್ಗೆ, ಸೇಂದ್ರಕ, ಅರಸನ್ಗೆ, ಅಳು ಕದಂಬನ್, ಮಹಾಪಾತಕನ್, ಅರಿವೊನ್ಗೆ. ಆದರೆ ಇದಕ್ಕೆ ಹೊರತುಪಡಿಸಿ ಪಲ್ಲವರಂ ಎಂಬುವಂತಹ ಅನುಸ್ವಾರ ಸಹಿತವಾದಂತಹ ಪದನು ಕೂಡ ಬಳಕೆಯಾಗಿರೋದನ್ನ ನೋಡ್ತಾ ಇದ್ದೀವಿ. ಹಾಗೆ ಸರೇಫ ವ್ಯಂಜನಾಕ್ಷರಗಳನ್ನ ಇಲ್ಲಿ ದ್ವಿತ್ವಗಳನ್ನಾಗಿ ಬಳಕೆ ಮಾಡಿರೋದ್ರ ಬಗ್ಗೆನು ಕೂಡ ನೋಡಬಹುದಾಗಿದೆ. ಉದಾಹರಣೆಗೆ ಆರ್ಭೀಳರ್ ಭಟಹರ್, ಇರ್ವರ್ ಮತ್ತು ಭಟ್ಟರ್ಗೆ ಎನ್ನುವಂತಹ ಪದಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಪದದ ಆರಂಭದಲ್ಲಿ ಇಕಾರದ ಬದಲು ಯಕಾರ ಬಳಕೆಯಾಗಿರೋದ್ರ ಬಗ್ಗೆ ನೋಡಬಹುದಾಗಿದೆ. ಉದಾಹರಣೆ ಎರಿದು ಅನ್ನುವಂತಹ ಪದವನ್ನ ಇಲ್ಲಿ ಗಮನಿಸಬಹುದು. ಇದು ಇರಿದು ಎಂದು ಬರಬೇಕಾಗಿತ್ತು, ಆದ್ರೆ ಇಲ್ಲಿ ಈ ಬದಲಾಗಿ ಎ ಅನ್ನುವಂತಹ ಸ್ವರ ಬಂದಿರೋದನ್ನ ನೋಡ್ತೀವಿ. ಅರಿ ಸಮಾಸಕ್ಕೆ ಗಮಕ ಸಮಾಸದ ಪ್ರಯೋಗ ಇರೋದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ಉದಾಹರಣೆಗೆ ಪೆತ್ತ ಜಯನ್ ಎನ್ನುವಂತಹ ಪದ. ಹಾಗೆ ಸಂಸ್ಕೃತದ ಅನುಕರಣೆಯನ್ನ ಅನುಸರಿಸಿ ಕರ್ಮಣಿ ಪ್ರಯೋಗದ ರಚನೆ ಆಗಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ಉದಾಹರಣೆಗೆ ಪೊಗಳೆ ಪೊಟ್ಟಣ ಎನ್ನುವಂತಹ ಪದ. ಹಾಗೆ ಈ ಶಾಸನದಲ್ಲಿ ಕೆಲವು ಪದಗಳು ಅಪಲಿಖಿತಗಳಾಗಿರೋದನ್ನು ಕೂಡ ನೋಡ್ತೀವಿ. ಉದಾಹರಣೆಗೆ ಭಟ್ಟಾರ ಎಂದು ಬರಿಬೇಕಾದಂತಹ ಪದ ಭಟ್ಟೋರ ಎಂದು ಅಪಲಿಖಿತಗೊಂಡಿದೆ. ಹಾಗೆ ಬಾಣ ಎನ್ನುವಂತಹ ಪದ ಬಣ ಎಂದು ಬರೆಯಲಾಗಿದೆ. ವೀರ ಪುರುಷ ಎಂದು ಬರಿಬೇಕಾಗಿದ್ದಂತಹ ಪದವನ್ನು ವೀರಾ ಪುರುಷ ಎಂದು ಬರೆದಿರೋದನ್ನ ನಾವಿಲ್ಲಿ ನೋಡ್ತೀವಿ.
ಅಷ್ಟೇ ಅಲ್ಲದೆ ಒಂದೇ ಪದದ ವಿಭಿನ್ನ ರೂಪಗಳ ಪ್ರಯೋಗ ಆಗಿರೋದನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ಉದಾಹರಣೆಗೆ ಬಟರಿ ಭಟರಿ ಭಟಾರಿ ಇದು ಮೂರು ರೀತಿಯಲ್ಲಿ ಇಲ್ಲಿ ಬಳಕೆ ಆಗಿರೋದನ್ನ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಅಕರ ಎನ್ನುವಂತ ಪ್ರಕೃತಿ ಪದ ಇಲ್ಲಿ ಬಳಕೆ ಆಗಿರೋದನ್ನ ನೋಡ್ತೀವಿ. ಇಷ್ಟು ಈ ಹಲ್ಮಿಡಿ ಶಾಸನದಲ್ಲಿ ಕಂಡುಬರುವಂತಹ ಭಾಷಾ ವೈಲಕ್ಷಣಗಳಾಗಿದ್ದು ಈಗ ನಾವು ಈ ಹಲ್ಮಿಡಿ ಶಾಸನವು ತನ್ನ ಮಹತ್ವವನ್ನ ಯಾವ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪಡೆದುಕೊಂಡಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಹಲ್ಮಿಡಿ ಶಾಸನ ಗಾತ್ರದಲ್ಲಿ ಚಿಕ್ಕದಾದರೂ ಕೂಡ ರಾಜಕೀಯ ಚಾರಿತ್ರಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಭಾಷಿಕ ದೃಷ್ಟಿಯಿಂದ ನೋಡೋದಾದ್ರೆ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂತ ಹೇಳ್ಬೋದಾಗಿದೆ. ಇದು ಕನ್ನಡದ ಪ್ರಪ್ರಥಮ ಉಪಲಬ್ಧ ಲಿಖಿತ ಶಾಸನವಾಗಿರೋದೇ ಇದರ ಮಹತ್ವವನ್ನ ಸಾರ್ತದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ಕನ್ನಡದ ಪ್ರಥಮ ರಾಜವಂಶವಾದಂತಹ ಕದಂಬರ ಕಾಲದ ಹಳೆಯ ಶಾಸನ ಅಂತಾನೂ ಕೂಡ ಇದನ್ನ ಹೇಳ್ಬೋದಾಗಿದೆ. ಈ ಶಾಸನದಲ್ಲಿ ಕೆಲವು ರಾಜಮನೆತನಗಳ ಪ್ರಸ್ತಾಪ ಬಂದಿರೋದನ್ನ ನೋಡ್ತೀವಿ. ಪಲ್ಲವರು ಮತ್ತು ಕದಂಬರು ಇವರು ದೊಡ್ಡ ರಾಜಮನೆತನಕ್ಕೆ ಸೇರಿದಂಥವರು. ಈ ಪ್ರಖ್ಯಾತ ರಾಜವಂಶಗಳ ಜೊತೆಗೆ ಕಳಭ್ರ ಸೇಂದ್ರಕ ಬಾಣ ಕೇಕಯ ಈ ರೀತಿ ಸಣ್ಣ ರಾಜಮನೆತನಗಳ ಪ್ರಸ್ತಾಪನೂ ಕೂಡ ಬಂದಿರೋದ್ರಿಂದ ಇವರ ಇತಿಹಾಸ ರಚನೆಗೆ ಈ ಶಾಸನ ಸಹಾಯವನ್ನ ಮಾಡ್ತದೆ ಅಂತ ಹೇಳ್ಬೋದಾಗಿದೆ. ಹಾಗೆ ಈ ಶಾಸನದಲ್ಲಿ ಬರುವಂತಹ ಕೆಲವು ವಿಶೇಷ ಪದಗಳಿಂದ ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಆಗಿನ ಕಾಲದಲ್ಲಿ ಇದ್ದಂತಹ ಸಂಪ್ರದಾಯ ಸಂಸ್ಕೃತಿಗಳ ಬಗ್ಗೆ ನಾವು ತಿಳ್ಕೊಳ್ಬಹುದಾಗಿದೆ. ಉದಾಹರಣೆಗೆ ಕುರುಂಬಿಡಿ ಪತ್ತೊಂದಿ ಬಾಳ್ಕಚ್ಚು ಈ ಪದಗಳು ವಿಶೇಷವನ್ನ ವಿಶೇಷತೆಯನ್ನ ಪಡ್ಕೊಂಡಿದ್ದಾವೆ ಅಂತ ಹೇಳ್ಬೋದಾಗಿದೆ. ಹಾಗೆ ಈ ಶಾಸನದ ಭಾಷೆ ಪೂರ್ವದ ಹಳಗನ್ನಡವಾಗಿದ್ದು ಕನ್ನಡದ ಪ್ರಾಚೀನತೆಯನ್ನ ನಮ್ಗೆ ತಿಳಿಸ್ಕೊಡ್ತದೆ. ಅಷ್ಟೇ ಅಲ್ಲದೆ ಭಾಷೆಯ ರಚನೆಯ ಬಗೆಗೆ ಅಭ್ಯಾಸವನ್ನ ಮಾಡೋರ್ಗು ಕೂಡ ಇದು ಮಾರ್ಗದರ್ಶಿಯಾಗಿ ಅವ್ರಿಗೆ ಒಂದು ಉಪಯುಕ್ತವಾದಂತಹ ಸಾಹಿತ್ಯವನ್ನ ಒದಗಿಸ್ಕೊಡ್ತದೆ ಅಂತ ಹೇಳ್ಬೋದಾಗಿದೆ. ಹಾಗೆ ಈ ಶಾಸನ ಗದ್ಯ ನಿಬದ್ಧವಾಗಿರೋದ್ರಿಂದ ಗದ್ಯದ ಉಗಮ ಮತ್ತು ವಿಕಾಸಗಳ ಬಗ್ಗೆ ಅಧ್ಯಯನ ಮಾಡುವವರಿಗೆ ಇದು ತುಂಬಾ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ಕನ್ನಡ ಭಾಷಾ ಪ್ರಾಚೀನತೆ ಮತ್ತು ಹಲ್ಮಿಡಿ ಶಾಸನದ ಮಹತ್ವದ ಬಗೆಗೆ ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.